ಯೂಶಲಿ ಮಧ್ಯಾಹ್ನ ಸೆಷನ್ ನಮ್ಮ ಸಹೋದರ ರಾಜು ಅವ್ರಿಗೋ ಅಥವಾ ಸುರೇಶ್ ಅವ್ರಿಗೋ ಕೊಟ್ಟಿದ್ರೆ ಚೆನ್ನಾಗಿರೋದು. ಅವರಷ್ಟು ಸ್ವಾರಸ್ಯವಾಗಿ ನಾನು ಮಾತಾಡಕ್ ಆಗಲ್ಲ, ಆದ್ರೆ ಬ್ರೇಕ್ ಜಾಸ್ತಿನೇ ಇದ್ದಿದ್ರಿಂದ ಐ ಥಿಂಕ್ ಬೆಟರ್ ಅಂತ ಅನ್ಸುತ್ತೆ. ಸೊ ಈ ಸಭೆ ಪ್ರಾರಂಭ ಆಗೋ ಸಮಯದಲ್ಲಿ ನಾನು ಬಂದಿದ್ದೆ, ಅವಾಗ ಇದೇ ರೀತಿ ಒಂದು ಕೂಟ ಆರಂಭ ಮಾಡಿದ್ರು, ಅಲ್ಲಿ ಬಂದು ಭಾಗವಹಿಸಿ ಹೋಗಿದ್ದೆ. ಈಗ ಬಹಳ ವರ್ಷದ ನಂತರ ಇಲ್ಲಿ ಮತ್ತೆ ತಂದೆ ದೇವ್ರು ನಮ್ಮನ್ನ ಇಲ್ಲಿ ಬರೆ ಮಾಡಿದರೆ ನನ್ನನ್ನ. ಅದ್ರ ಜೊತೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿ ನಿಮ್ಮೆಲ್ಲರ ಮಧ್ಯದಲ್ಲಿ ದೇವರ ಸಂದೇಶವನ್ನು ಕೊಡುವಂತೆ ನನ್ನನ್ನ ಆಶೀರ್ವದಿಸಿದ್ದಕ್ಕಾಗಿ ತಂದೆಯಾದ ದೇವರಿಗೆ, ಆತನ ಮಗನು ನಮ್ಮ ರಕ್ಷಕನು ಮಧ್ಯಸ್ಥನಾದ ಯೇಸು ಕ್ರಿಸ್ತನ ಮುಖಾಂತರ ಸ್ತುತಿ ಸ್ತೋತ್ರಗಳನ್ನ ಹೇಳುವನಾಗಿದ್ದೇನೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ, ಈ ನನ್ನ ಇವತ್ತಿನ ಪಾಠದಲ್ಲಿ ಲಾಸ್ಟ್ ಪಾರ್ಟು ಅದ ಬೆಳಿಗ್ಗೆ ಮಾಡಿದಂಥ ಎರಡು ಪಾಠಗಳಿಗೆ ಲಿಂಕ್ ಇದೆ. ಸೊ ಆ ಪೋರ್ಷನ್ನ ನಾನು ಅವ್ರೇನು ಮಾತಾಡಿದ್ರು ಅದರನಲ್ಲೇ ಲಿಂಕ್ ಮಾಡಿ ಹೆಚ್ಚಿಗೆ ಅದ್ರ ಬಗ್ಗೆ ಮಾತಾಡಲ್ಲ. ಒಂದು ವಿಷಯ ಬ್ರದರ್ ರಾಜು ಅವ್ರು ಮಾತಾಡ್ಬೇಕಾದ್ರೆ, 11th ಚಾಪ್ಟರ್ನ ಎರಡು ಮೂರು ಸರ್ತಿ ಕೋಟ್ ಮಾಡಿದ್ರು. ಇಬ್ರಿಯ 11ನೇ ಅಧ್ಯಾಯದಲ್ಲಿ ಯಾವ ರೀತಿ ದೇವರ ಮಕ್ಕಳು ಹಳೆ ಒಡಂಬಡಿಕೆ ಕಾಲದಿಂದ ತಮ್ಮ ನಂಬಿಕೆ ಮುಖಾಂತರ ನೀತಿವಂತರು ಅಂತ ಅನ್ನಿಸ್ಕೊಂಡು ದೇವರ ರಾಜ್ಯಕ್ಕೆ ಆಲ್ರೆಡಿ ಬಾಧ್ಯರಾಗುವಂತ ಒಂದು ಆಶೀರ್ವಾದವನ್ನ ಪಡ್ಕೊಂಡವರ ಲಿಸ್ಟ್ ಅದರಲ್ಲಿ ಬರುತ್ತೆ. ಸೊ ಅದರಲ್ಲಿ ಯೋನೋಕನಿಂದ ಹಿಡಿದು ನೋವಾ, ಆಮೇಲೆ ಅಬ್ರಹಾಂ, ಮೋಶೆ, ಯೆಹೋಶುವ, ಆಮೇಲೆ ಬಂದಂತ ಅನೇಕ ಪ್ರವಾದಿಗಳು, ಇವರೆಲ್ಲರ ಕೆಲವು ರೆಫರೆನ್ಸಸ್ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಬರುತ್ತೆ. ಆದರೆ ಬಹಳ ಮುಖ್ಯವಾಗಿ ಬರುವಂಥ ರೆಫರೆನ್ಸ್ ಯಾರದಪ್ಪ ಅಂದರೆ ದಾವಿದನದು. ಅದರಲ್ಲೂ ಯೇಸು ಕ್ರಿಸ್ತನ ಬಗ್ಗೆ ಮಾತಾಡಬೇಕಾದ್ರೆ, ಆತನಿಗೆ ದಾವಿದ ಕುಮಾರನು ಅಂತಾನೆ ಇಸ್ರಾಯೇಲರು ರೆಫರ್ ಮಾಡ್ತಾರೆ. ಅದೇ ರೀತಿ ಯೆರೂಸಲೇಮನ್ನ ಸಹ ದಾವಿದನ ನಗರ, ದಾವಿದ ನಗರ ಅಂತಾನೆ ನಾವು ಕನ್ನಡದಲ್ಲೂ ಓದ್ತೀವಿ. ಸೊ ಈ ರೀತಿ ದಾವಿದನ ಅನೇಕ ವಿಷಯಗಳು ಅವರು ಹುಟ್ಟದಂದಿನಿಂದ ಕಡೆಯವರೆಗೂ ಅವರ ಮಾಡಿದಂತ ಅನೇಕ ಕಾರ್ಯಗಳು, ಅವರ ಜೀವನದಲ್ಲಿ ನಡೆದಂತಹ ಅನೇಕ ವಿಷಯಗಳು ಹೊಸ ಒಡಂಬಡಿಕೆಯಲ್ಲಿ ಸತ್ಯಸಭೆಗೆ ಬಹಳ ಒಂದು ರೀತಿ ಅನುಕೂಲವಾಗುವಂತ ಕೆಲವು ಬಹಳಷ್ಟು ಪಾಠಗಳು ದಾವಿದನಲ್ಲಿ ಕಂಡು ಬರುತ್ತೆ. ಅವರ ಕ್ಯಾರೆಕ್ಟರ್ಸ್ ಸಹ, ಅವರಲ್ಲಿ ಇರುವಂತ ಗುಣಲಕ್ಷಣಗಳು, ಯಾವ ರೀತಿ ಒಬ್ಬ ಚಿಕ್ಕ ಹುಡುಗ ಅವರು ದೇವರ ಆರಿಸ್ಕೊಂಡು ಮುಂದೆ ಅವರು ಒಂದು ದೊಡ್ಡ ರಾಜ್ಯದ ಒಬ್ಬ ರಾಜನಾಗಿ ಕಡೆಗೆ ದೇವರಿಗೆ ಒಬ್ಬ ಪ್ರಿಯನಾಗುವಂತ ಒಂದು ಅವರ ಯಾವ ರೀತಿ ಅವರ ಜೀವನ ಅಲ್ಲಿಂದ ಪ್ರಾರಂಭ ಆಗಿ ಎಲ್ಲಿಗೆ ಕಡೆಗೊಳ್ಳುತ್ತೆ, ಬಹಳ ಅತಿ ಒಂಥರ ಉತ್ತಮವಾದಂತ ಮತ್ತೆ ದೇವರ ಒಂದು ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ ಬಹಳ ಒಂದು ಅತ್ಯುನ್ನತ ಒಂದು ಸ್ಥಾನವನ್ನ ಈ ದಾವಿದ ಪಡ್ಕೊಳ್ತಾರೆ. ಸೊ ಆದ್ರಿಂದ ಇವತ್ತು ನೋಡುವಂಥದ್ದು ಸಹ ಈ ದಾವಿದನ ಒಂದು ಚರಿತ್ರೆಯಲ್ಲಿ ಆಗುವಂತ ಘಟನೆಗಳು ಏನಪ್ಪ ಅನ್ಬೇಕಾದ್ರೆ, ಇವ ನಾವು ಓದಿದ ಪಾಠದಲ್ಲಿ ಅವರಿಗೆ ಪ್ರವಾದಿಯಾದಂತ ಸಮುವೇಲ್ ದಾವಿದನಿಗೆ ಅವ್ರು ಇನ್ನು ಹುಡುಗ ಅವನ್ನ ಅಭಿಷೇಕಿಸಿದಂತ ಒಂದು ಘಟನೆ ಇಲ್ಲಿ ನಾವು ನೋಡ್ತೀವಿ. ಆದ್ರೆ ಒಂದು ಸ್ವಾರಸ್ಯಕರವಾದಂತ ವಿಷಯ ಏನಪ್ಪ ಅಂದ್ರೆ, ಆತನಿಗೆ ಮೂರು ಸರ್ತಿ ಅಭಿಷೇಕ ನಡೆಯುತ್ತೆ. 3 times he gets anointed. ಯಾತಕ್ಕೆ ಮತ್ತೆ ಅದಕ್ಕಿಂತ ಅದರಿಂದ ಏನಾದ್ರೂ ಅದು ಯಾವ ರೀತಿ ಯೇಸು ಕ್ರಿಸ್ತನಲ್ಲೂ ಸಹ ಆತ ಅವರ ಜೀವನ ಚರಿತ್ರೆಯಲ್ಲೂ ಅವರ ಒಂದು ಪಾಠದಲ್ಲಿ ಯೇಸು ಕ್ರಿಸ್ತನಿಗೂ ಸಹ ಒಂದು ರೀತಿಯಲ್ಲಿ ಮೂರು ಸರ್ತಿ ಅವರು ಅಭಿಷೇಕವನ್ನ ಹೊಂತಾರೆ.
ಮಾತಾಡ್ತಾರೆ. ಆದರೆ ಸೌಲ್ ಅವರಿಗೆ ಕೊಟ್ಟಿರುವಂಥ ಆ ಒಂದು ಉನ್ನತ ಪದವಿ, ದೇವರ ದೃಷ್ಟಿಯಲ್ಲಿ ಇಸ್ರಾಯೇಲರು ಅವರು ಆದುಕೊಂಡಂಥ ಜನಾಂಗ, ಅವರಿಗೆ ರಾಜ ಆಗಿ ಬರಬೇಕಾಗಿರುವಂಥವನು ದೇವರ ದೃಷ್ಟಿಯಲ್ಲಿ ಬಹಳ ಅತ್ಯುನ್ನತ ಒಂದು ಪದವಿಯಲ್ಲಿ ಇರುವಂಥ ಒಂದು ಅವರ ದೃಷ್ಟಿಯಲ್ಲಿ ಕಾಣಿಸುವಂಥ ಒಬ್ಬ ಮನುಷ್ಯನಾಗಿರ್ಬೇಕು. ಸೊ ಆ ರೀತಿಯೇ ಸೌಲನ್ನು ಆರಿಸ್ಕೊಳ್ತಾರೆ. ಕೆಲವು ವಿಷಯಗಳಲ್ಲಿ ದೇವರಿಗೆ ಒಳ್ಳೆ ರೀತಿಯಲ್ಲೇ ನಡ್ಕೊಂಡ್ರು ಸಹ ಅವರ ಜೀವಮಾನದಲ್ಲೆಲ್ಲ ಬಹಳಷ್ಟು ದೇವರಿಗೆ ವಿರೋಧವಾಗಿನೇ ನಡ್ಕೊಂಡ್ರು ಅಂತ ನಾವು ಆತನ ಚರಿತ್ರೆಯಲ್ಲಿ ನೋಡ್ತೀವಿ ಸೌಲ್. ಸೊ ಕಡೆಗೆ ಎಲ್ಲಿವರೆಗೂ ಅವರು ತಪ್ಪು ಮಾಡ್ತಾರೆ ಅನ್ಬೇಕಾದ್ರೆ ದೇವರು ಹೇಳ್ತಾರೆ, ಆತನ ರಾಜನನ್ನು ಮಾಡಿದಕ್ಕೆ ನಾನು ಪಶ್ಚಾತ್ತಾಪ ಪಡ್ತೀನಿ ಅಂತಾನೆ ದೇವರು ಅನೌನ್ಸ್ ಮಾಡ್ತಾರೆ. ಕಡೆಗೆ ಎಲ್ಲಿವರೆಗೂ ಬರ್ತಾರೆ ಅಂದರೆ ನಾನು ಆತನನ್ನ ಬಿಟ್ಬಿಟ್ಟಿದ್ದೀನಿ, ತೊರೆದು ಬಿಟ್ಟಿದ್ದೀನಿ, ಅವನ ಜಾಗದಲ್ಲಿ ನಾನೀಗ ಇನ್ನೊಬ್ಬನ್ನ ಆರಿಸ್ಕೊಂಡಿದ್ದೀನಿ ಅಂದ್ಬಿಟ್ಟು ಸಮುವೇಲ್ನ ಕರೆದು, ಸಮುವೇಲ್ ನೀನು ಹೋಗಿಗ, ನೀನು ಹೇಗು ಏನ್ ಮಾಡಿಗ, ಇನ್ನೊಬ್ಬ ರಾಜನನ್ನ ಆರಿಸ್ಕೊ ಅಂದಾಗ ಇವನು ಜೆಸ್ಸಿ ಮನೆಗೆ ಬರೋದನ್ನ ನಾವು ಓದ್ತೀವಿ. ಸೊ ಅಲ್ಲಿ ಬಂದು ನಮಗೆ ಗೊತ್ತು ಯಾವ ರೀತಿ ಆ ಏಳು ಮಕ್ಕಳು ಬಂದು ಇವ್ರು ಯಾರು ಸಮುವೇಲ್ ಇವರೇನ ಅನ್ಕೊಳ್ತಾರೆ, ಬಟ್ ದೇವರು ಒಪ್ಕೊಳ್ಳಲ್ಲ. ಕಡೆಯಲ್ಲಿ ದಾವಿದನ ಬಂದಾಗ ಇನ್ನು ಹೆಂಗೆಸ್ಟ್ ಅವನು ಹೆಂಗೆಸ್ಟ್ ಸಣ್ಣ ಹುಡುಗ. ಸೊ ಅದನ್ನೇ ನಾವು ಈಗ ಓದಿದ ಪಾಠ ಒಂದನೇ ಸಮುವೇಲ 16:11-11 ಓದಿ ಸಿಸ್ಟರ್. ಅನಂತರ ಸಮುವೇಲನು ಇಷಯನನ್ನು, ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿಯೋ ಎಂದು ಕೇಳಲು, ಅವನು ಇವರೆಲ್ಲರಿಗಿಂತಲೂ ಚಿಕ್ಕವನು ಒಬ್ಬನಿರುತ್ತಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟನು. ಆಗ ಸಮುವೇಲನು, ಅವನನ್ನು ಕರೆ ಕಳುಹಿಸು, ಅವನು ಬರುವವರೆಗೂ ನಾವು ಊಟಕ್ಕೆ ಕೂತುಕೊಳ್ಳಬಾರದು ಎಂದು ಹೇಳಲು, ಇಷಯನು ಅವನನ್ನು ಕರೆತರಿಸಿದನು. ಅವನು ಕೆಂಬಣ್ಣದವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನು ಆಗಿದ್ದನು. ಯೆಹೋವನು ಸಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು, ಸಮುವೇಲನ್ನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲೇ ಅಭಿಷೇಕಿಸಿದನು. ಇಲ್ಲಿ ಅಭಿಷೇಕಿಸ ಮುಂದೆ ಓದಿ ಸಿಸ್ಟರ್. ಕೂಡಲೇ ಯೆಹೋವನ ಆತ್ಮವು ದಾವಿದನ ಮೇಲೆ ಬಂದು ನೆಲೆಗೊಂಡಿತು. ಸೊ ಈಗ ಈ ಅಭಿಷೇಕ ಮಾಡುವಂತದ್ದು ಒಂದು ಕಾರ್ಯ ಇಸ್ರಾಯೇಲರ ಚರಿತ್ರೆಯಲ್ಲಿ ನೋಡ್ಬೇಕಾದ್ರೆ ಅವ್ರ ಪ್ರವಾದಿಯಾಗ್ಲಿ ಅಥವಾ ರಾಜನ ಎಸ್ಪೆಷಲಿ ಅಪಾಯಿಂಟ್ ಮಾಡ್ಬೇಕಾದ್ರೆ ಅವರಿಗೆ ಈ ಅಭಿಷೇಕ ಮುಖಾಂತರ ಅವ್ರನ್ನ ಒಂದು ಪೊಸಿಷನ್ಗೆ ಅಪಾಯಿಂಟ್ ಮಾಡ್ತಾ ಇದ್ರು. ಆದ್ರೆ ಯಾವ ರೀತಿ ಮಾಡ್ತಾ ಇದ್ರು ಅನ್ಬೇಕಾದ್ರೆ ನೀವು ಯಾವ್ದಾದ್ರು ಒಂದು ಪಿಕ್ಚರ್ನ ನೋಡಿದ್ರೆ, ನೀವು ಗೂಗಲಲ್ಲೋ ಯಾವ್ದ್ರಲ್ಲೋ ಅಥವಾ ಡಿಕ್ಷನರಿನಲ್ಲೋ ಒಂದು ಕೊಂಬು ಅದರಲ್ಲಿ ಆಲಿವ್ ಆಯಿಲ್ನ ಹಾಕಿ ಅವ್ರ ತಲೆ ಮೇಲೆ ಹಾಕ್ತಾ ಇದ್ರು. ಯಾಕಪ್ಪ ಕೊಂಬು ಅನ್ಬೇಕಾದ್ರೆ ಕೊಂಬು ಏನ್ ಸೂಚಿಸುತ್ತೆ? ಪವರ್. ಸೊ ಕೊಂಬೂದರಿ ಅನ್ಬೇಕಾದ್ರೆ ದೇವರ ವಾಕ್ಯಗಳನ್ನು ಹೇಳುವಂಥದ್ದು ಒಂದು ಅಥಾರಿಟಿನಲ್ಲಿ, ಒಂದು ಪವರ್ನಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು, ಪ್ರವಾದಿಗಳಾಗ್ಲಿ ದೇವರ ಮಕ್ಕಳು ದೇವರ ವಾಕ್ಯಗಳನ್ನ ಹೇಳೋದನ್ನ ನಾವು ನೋಡ್ತೀವಿ. ಸೊ ಕೊಂಬು, ಆ ಕೊಂಬಲ್ಲಿ ಆಯಿಲ್, ಆಯಿಲ್ ಅನ್ಬೇಕಾದ್ರೆ ಆ ಎಣ್ಣೆ ಆ ಪವಿತ್ರಾತ್ಮನ ಸೂಚಿಸುವಂತ ಒಂದು ಒಂದು ವಸ್ತು, ಅದನ್ನ ತೆಗೆದು ಅವ್ರ ಮೇಲೆ ಹಾಕಿದಾಗ ಅವರು ಅಭಿಷೇಕ ಹೊಂದುತ್ತಾ ಇದ್ರು. ಸೊ ಆ ಒಂದು ಕಾರ್ಯ ಇಲ್ಲಿ ಈಗ ನಡೀತಾ ಇದೆ. ಸೊ ಇಲ್ಲಿ ಈ ಅಭಿಷೇಕ ಹೊಂದ ತಕ್ಷಣ ದಾವಿದ ಏನಾಗ್ಲಿಲ್ಲ, ರಾಜ ಆಗ್ಲಿಲ್ಲ, ಇನ್ನೂ ಸೌಲ್ ಕಂಟಿನ್ಯೂ ಆಗ್ತಾನೆ ಇದ್ದಾರೆ. ಸೊ ಹಾಗಾದ್ರೆ ಇದೇನು ಮತ್ತೆ ಯಾತಕ್ಕೋಸ್ಕರ ಇತನ್ನ ಅಭಿಷೇಕ ಮಾಡಿದ್ರು ಮೊದ್ಲೇನೆ ಅನ್ಬೇಕಾದ್ರೆ ಒಂದು ಎಕ್ಸ್ಪ್ಲನೇಷನ್ ಯಾವ ರೀತಿ ಕೊಡ್ತಾರೆ ಅನ್ಬೇಕಾದ್ರೆ, ಇಸ್ ಅನಾಯಿಂಟಿಂಗ್ ಆಫ್ ಅಪಾಯಿಂಟ್ಮೆಂಟ್. ಅವನಿಗಿನ್ನೂ ಆ ಪೊಸಿಷನ್ ಕೊಟ್ಟಿಲ್ಲ, ಬಟ್ ಅವನ್ನ ಸೆಲೆಕ್ಟ್ ಮಾಡಿದ್ದಾರೆ ಈಗ ಆ ಪೊಸಿಷನ್ ಹೋಗ್ಲಿಕ್ಕೆ ದಾವಿದನಿಗೆ. ಸೊ ಇದಾಗಿ ಇನ್ಫ್ಯಾಕ್ಟ್ ಅವರು 7 ವರ್ಷ ಕಾಯ್ಬೇಕಾಗುತ್ತೆ ದಾವಿದ. ಯಾವ ಈ ಒಂದು ಅಭಿಷೇಕ ಹೊಂದಿದ ನಂತರ ಆಕ್ಚುಲಿ ರಾಜ ಆಗುವಂಥದ್ದು 7 ವರ್ಷ ಆಗುತ್ತೆ. ಮತ್ತೆ ಇಲ್ಲಿ ಈಗ ಅಭಿಷೇಕ ಮಾಡ್ತಾ ಇರೋರು ಯಾರೀಗ, ಸಮುವೇಲ. ಸಮುವೇಲ ಯಾರು, ದೇವರು ಅಪಾಯಿಂಟ್ ಮಾಡಿ ದೇವರ ಒಬ್ಬ ಸೇವಕ, ಮೆಸೆಂಜರ್ ಆಫ್ ಗಾಡ್, ಒಂದು ಅಂಬಾಸಿಡರ್ ಆಫ್ ಗಾಡ್ ಅಂದ್ರೆ ದೇವರು ಕಳಿಸಿರುವಂತ ಒಬ್ಬ ಮನುಷ್ಯ ಮಾಡ್ತಿರೋದ್ರಿಂದ ಇಂಡೈರೆಕ್ಟ್ಲಿ ಏನಪ್ಪ ಅಂದ್ರೆ ದೇವರೇ ಆತನನ್ನ ಅಭಿಷೇಕ ಮಾಡ್ತಿದ್ದಾರೆ. ಅದು ರೆಫರೆನ್ಸ್. ಈಗ
ಹಾಗಾದ್ರೆ ಈಗ ದಾವಿದ ಏನಾಗ್ಬೇಕೀಗ ಆತನನ್ನ ಆ ಒಂದು ಮಹಾ ಒಂದು ಪದವಿಗೆ ದೇವ್ರು ಆರಿಸ್ಕೊಂಡಿದ್ದಾರೆ, ಪದವಿ ಸಿಕ್ಕಿಲ್ಲ. ಹಾಗಾದ್ರೆ ದಾವಿದ ಏನ್ ಮಾಡ್ಬೇಕು, ಆ ಪದವಿಗೆ ಅರ್ಹತೆ ಇದೆಯಾ ಇಲ್ವಾ, ಆ ಅರ್ಹತೆನ ಅವನು ಪಡ್ಕೊಳ್ಬೇಕು. ಅದೇ ಮುಂದೆ ನಡೆಯುವಂತ ಒಂದು ಕಾರ್ಯ. ಅದು ಯಾವ ರೀತಿ ಯೇಸು ಕ್ರಿಸ್ತನಲ್ಲೂ ನೆರವೇರುತ್ತೆ, ಮತ್ತೆ ನಮ್ಮ ಜೀವಿತದಲ್ಲೂ ನೆರವೇರುತ್ತೆ. ಆ ನಮ್ಮ ಜೀವಿತದಲ್ಲಿ ಅಂದ್ರೆ ದೇವರ ಮಕ್ಕಳ ಜೀವಿತದಲ್ಲಿ ನೆರವೇರುವಂತ ಕಾರ್ಯನೇ ಇವತ್ತು ಇವೆರಡು ಬ್ರದರ್ಸ್ ಮಾತಾಡಿದ್ರಲ್ಲಿ ಅದು ರೆಫರೆನ್ಸ್ ಬಂತು. ನಾನು ಹೇಳ್ತೀನಿ ಯಾವ ರೀತಿ ಆ ಲಿಂಕ್ ಬರುತ್ತೆ ಅಂತ. ಬಟ್ ಈಗ ನಾವು ನೋಡ್ತಾ ಇರುವಂತದ್ದು ಆ ದಾವಿದನನ್ನ ಅಭಿಷೇಕಿಸಿದ ನಂತರ ಅವರಿನ್ನೂ ರಾಜ ಆಗಿಲ್ಲ. ಹಾಗಾದ್ರೆ ಈಗ ನೆಕ್ಸ್ಟ್ ಏನಪ್ಪ ಆಗ್ಬೇಕಾಗಿತ್ತು ಅನ್ಬೇಕಾದ್ರೆ, ಆಗ ಇಸ್ರಾಯೇಲ್ ರಾಜ್ಯ ಅನ್ಬೇಕಾದ್ರೆ ಅಲ್ಲಿ ಇಸ್ರಾಯೇಲ್ ಅಂತ ಬಂದ್ರು ಅಲ್ಲಿ ಇನ್ನು ಎರಡು ಗುಂಪು ಇರುತ್ತೆ, ಒಂದು ಇಸ್ರಾಯೇಲ್ ಇನ್ನೊಂದು ಯೂದ. ಎರಡು ಬೇರೆ ಬೇರೆ ರೀತಿನಲ್ಲಿ ಯೂದ ಕುಲದಲ್ಲಿ ಯೂದ ರಾಜ್ಯದಲ್ಲಿ ಕೆಲವು ಗೋತ್ರಗಳು, ಇಸ್ರಾಯೇಲ್ ರಾಜ್ಯದಲ್ಲಿ ಕೆಲವು ಗೋತ್ರಗಳು ಇರುತ್ತೆ. ಆ ರೀತಿನೇ ಸೌಲ್ ಆದ ನಂತರನೂ ಆ ರೀತಿ ಒಂದು ಡಿವಿಷನ್ ನಾವು ನೋಡ್ತೀವಿ. ದಾವಿದ ಬಂದ ನಂತರ ಅವೆರಡು ಒಟ್ಟಿಗೆ ಆಗುತ್ತೆ, ಒಂದೇ ರಾಜ್ಯ ಆಗುತ್ತೆ. ಮತ್ತೆ ದಾವಿದ ಸಲಮೋನ್ ನಂತರ ಮತ್ತೆ ಎರಡು ಭಾಗ ಆಗೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಇವರು ಈಗ ದಾವಿದ ಅಭಿಷೇಕ ಹೊಂದಿದ ನಂತರ ಅಂದ್ರೆ ದೇವರು ಆತನನ್ನ ಅಪಾಯಿಂಟ್ ಮಾಡಿದ್ದಾರೆ, ಬಟ್ ಸಮುವೇಲ ಆತನನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಯಾರು ಅವ್ರನ್ನ ರಾಜ ಅಂತ ಕನ್ಸಿಡರ್ ಮಾಡಿಲ್ಲ, ಇಸ್ರಾಯೇಲರು ಅವ್ರಿನ್ನು ಕನ್ಸಿಡರ್ ಮಾಡಿಲ್ಲ. ಯಾಕಂದ್ರೆ ಸೌಲ್ ದೇವರು ಅಭಿಷೇಕಿಸಿದಂತ ಮನುಷ್ಯನೇ, ಮತ್ತೆ ಮನುಷ್ಯರು ಅಕ್ಸೆಪ್ಟ್ ಮಾಡ್ಕೊಂಡಿರುವಂತದ್ದು ಅಂದ್ರೆ ಇಸ್ರಾಯೇಲ್ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿರುವಂತ ರಾಜ ಸೌಲ್ ಇನ್ನು ಬದುಕಿದ್ದಾರೆ, ಅವ್ರಿನ್ನು ರಾಜನಾಗೇ ಇದ್ದಾನೆ. ಸೊ ಆ ಒಂದು ಪೊಸಿಷನ್ ಅಲ್ಲಿ ಬಂದಾಗ ಈಗ ದಾವಿದ ಏನ್ ಮಾಡ್ಬೇಕು, ಆ ಒಂದು ಹುದ್ದೆಗೆ ಅಥವಾ ಆ ಒಂದು ಪದವಿಗೆ ಅರ್ಹತೆ ಇದೆಯಾ ಇಲ್ಲ ಅದನ್ನ ತೋರಿಸ್ಕೊಳ್ಳೋದು ಒಂದು. ಎರಡನೇದು, ಮನುಷ್ಯರೆಲ್ಲರೂ ಅಂದ್ರೆ ಇಸ್ರಾಯೇಲರೆಲ್ಲರೂ ಇವನ್ನೇನ್ ಮಾಡ್ಬೇಕು, ಈಗ ರಾಜ ಅಂತ ಒಪ್ಪಿಕೊಳ್ಬೇಕು. ಆ ಒಂದು ಕಾರ್ಯ ಈಗ ಇವನ ದಾವಿದನ ಜೀವನದಲ್ಲಿ ಈಗ ನಡೆಯುತ್ತೆ ನೆಕ್ಸ್ಟ್. ಸೊ ಇವ್ರೇನ್ ಮಾಡ್ತಾರೆ ಈಗ ದಾವಿದ ಇವರಿಗೆ ಪಾಯಿಂಟ್ ಮಾಡಿದ ನಂತರ ಮುಂದೆ ನಾವು ನೋಡ್ತೀವಿ ಆತನ ದಾವಿದನ ಚರಿತ್ರೆ ನೋಡಿದ್ರೆ ನೆಕ್ಸ್ಟ್ ಅವತ್ತನ್ನು ಸೌಲನಿಗೆ ಅಳಿಯ ಆಗ್ತಾರೆ. ಅವರ ಮಗಳನ್ನ ಸೌಲನೇ ಮದ್ವೆ ಮಾಡ್ತಾನೆ ಅವರಿಗೆ. ಅದಾದ ನಂತರ ಗೊಲ್ಯಾತನ್ನ ಕೊಲ್ಲೋದು ವಿಷಯ ನಿಮಗೆ ಗೊತ್ತಿದೆ. ಗೊಲ್ಯಾತನ್ ಕೊಂದ ನಂತರ ಸಡನ್ ಆಗಿ ಏನಾಯ್ತು, ಒಂದು ಮಾರ್ಪಾಟ ಆಯ್ತು. ಏನಪ್ಪ ಅನ್ಬೇಕಾದ್ರೆ ದಾವಿದ ಸೌಲನಿಗಿಂತ ಒಬ್ಬ ಪರಾಕ್ರಮಿ, ಅವನು ಮೆಚ್ಚುಗೆಯನ್ನ ಪಡ್ಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಟೈಮಲ್ಲಿ ಸೌಲ್ಗೇನಾಯ್ತು, ಅವನಿಗೆ ದುರಾತ್ಮ ಬಂದು ದಾವಿದನಿಗೆ ವಿರೋಧ ಬಂದ್ಬಿಡುತ್ತ ಅವನ ಮನಸ್ಸಲ್ಲಿ. ಯಾಕಂದ್ರೆ ದಾವಿದ ಏನ್ ಮಾಡ್ತಾ ಇದ್ದಾನೆ, ಅವನ್ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಇದೆ, ಜನರು ಅವನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ, ಇವನ ಪಾಪ್ಯುಲಾರಿಟಿ ಕಡಿಮೆ ಆಗ್ತಾ ಇದೆ. ಜೊತೆನಲ್ಲಿ ಇವನು ದೇವರಿಗೆ ವಿರೋಧವಂತ ಆಗುವಂತ ಕಾರ್ಯಗಳನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಸೌಲ್. ಸೊ ಅದೇ ನಾ ಆಗ್ಲೇ ಹೇಳ್ದಾಗೆ ಇಲ್ಲಿವರೆಗೆ ಅನ್ಬೇಕಾದ್ರೆ ಆತನ ಏನಾಯ್ತು, ದೇವರು ಆತನನ್ನ ರಾಜನನ್ನಾಗಿ ಮಾಡಿದಕ್ಕೆ ನಾನು ಪಶ್ಚಾತ್ತಾಪ ಪಡ್ತೀನಿ ಅಂತ ಹೇಳುವಷ್ಟು ಆತನು ದೇವರಿಗೆ ವಿರೋಧವಾಗಿ ಹೋಗುದನ್ನ ನಾವು ನೋಡ್ತೀವಿ. ಸೊ ಇದನ್ನೇ ಈಗ ನಾವು ಸಹ ದೇವರ ನಮ್ಮನ್ನ ಆರಿಸ್ಕೊಂಡ ನಂತರ ನಾವು ಒಂದು ರೀತಿ ಆ ಒಂದು ಅರ್ಹತೆಯನ್ನ ಪಡ್ಕೊಳ್ಳೋದಿಕ್ಕೆ ನಾವು ಯಾವ ರೀತಿ ನಾವು ಮಾಡ್ಬೇಕು ಅನ್ನೋದನ್ನ ಮುಂದೆ ನಾವು ನೋಡೋಣ. ಸೊ ಈಗ ಸೌಲ್ ಏನ್ ಮಾಡ್ತಾರೆ, ಈ ಎಲ್ಲ ಕಾರ್ಯ ನಡೆದಾಗ ದೇವರು ಆತನನ್ನ ರಿಜೆಕ್ಟ್ ಮಾಡಿದ ನಂತರ ಆತನ ಸಾವು ನಾವು ನೋಡ್ತೀವಿ. ಅದರ ಚರಿತ್ರೆ ನೀವು ಕೆಲವರು ಗೊತ್ತಿರ್ಬೋದು. ಅದು ಮೊದಲನೇ ಸಮುವೇಲ 31:2 1 Samuel 3:2 ನೋಡಿ ಇಲ್ಲಿ ಅವರು ತೋರಿಸ್ತಾ ಇದ್ದಾರೆ. ನಾನು ಅದನ್ನ ಹೇಳಿದೆ ಕೊಂಬಲ್ಲಿ ಅವ್ರನ್ನ ಅಭಿಷೇಕ ಮಾಡೋದನ್ನ ಇಲ್ಲಿ ಆ ಕೊಂಬು ಅಂದ್ರೆ ಅದು ಹೋರಿದೋ ಅಥವಾ ಆ ರೀತಿ ಒಂದು ಪಶುವಿನಿಂದ ತೆಗೆದು ಮಾಡಿರುವಂತ ಒಂದು ವಸ್ತು, ಅದರಲ್ಲಿ ಆಯಿಲ್ನ ಹಾಕೊಂಡು ಆ ಎಣ್ಣೆನ ಹಾಕಿ ಆ ತರ ಅಭಿಷೇಕ ಮಾಡೋದನ್ನ ಇಲ್ಲಿ ಆ ಪಿಕ್ಚರ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ. ಈಗ ಸೌಲ್
ಅವರ ಮಾಡಿರೋ ಕಾರ್ಯಗಳಿಂದ ದೇವರು ಆತನ್ನ ರಿಜೆಕ್ಟ್ ಮಾಡಿದ ನಂತರ ಅಲ್ಲಿ ಯಾವಾಗ್ಲೂ ಇಸ್ರಾಯೇಲರಿಗೆ ಅವ್ರ ಒಂದು ರಾಜ್ಯವಾಗಿ ಬಂದ ನಂತರ ಬಹಳಷ್ಟು ಎನಿಮಿಟಿ ಇತ್ತು ಅದರ ಸುತ್ತಮುತ್ತಲ ರಾಜ್ಯಗಳು. ಅಮೋನಿಯರು ಮೋವಾಬ್ಯರು ಅವ್ರ ಬಗ್ಗೆ ಬೆಳಿಗ್ಗೆ ನೋಡಿದ್ವಿ. ಅದ್ರ ಜೊತೆಯಲ್ಲಿ ಫಿಲಿಸ್ಟಿಯರ್ ಹೆಚ್ಚಾಗಿ ಫಿಲಿಸ್ಟೈನ್ಸ್ ಮಾತ್ರ ಬಹಳ ವಿರೋಧವಾಗಿ ಇದ್ರು. ಅವ್ರ ಮೇಲೆ ಪದೇ ಪದೇ ಅವ್ರ ಮೇಲೆ ಯುದ್ಧ ಮಾಡ್ತಾ ಇದ್ರು. ಅವರ ಕೈಯಿಂದನೇ ಈಗ ಸೌಲ್ ಸತ್ತೋಗೋದನ್ನ ನಾವು ನೋಡ್ತೀವಿ. ಮೊದಲನೇ ಸಮಯವಿಲ್ಲ 31:2. ಫಿಲಿಸ್ಟಿಯರು ಸೌಲನನ್ನು ಅವನ ಮಕ್ಕಳನ್ನು ಬಿಡದೆ ಹಿಂದಟ್ಟಿ ಅವನ ಮಕ್ಕಳಾದ ಯೋನಾಥಾನನನ್ನು ಅಭಿನಾದಾಬನನ್ನು ಮಲ್ಕಿಶುವನನ್ನು ಕೊಂದರು. ಈಗ ಈ ಮೂರ್ ಜನ ಜೊತೆನಲ್ಲಿ ಆ ಸೌಲ್ ಅಷ್ಟೇ ಅಲ್ಲದೆ ಅವ್ರ ಮೂರ್ ಜನ ಮಕ್ಕಳು ಸತ್ತೋಗ್ತಾರೆ. ಯೋನಾಥಾನ್, ಅಭಿನಾದಾಬ್ ಮತ್ತೆ ಮಲ್ಕಿಶುವ ಅವ್ರನ್ನ ಸಹ ಈ ಕೊಂದಾದ ನಂತರ ಈಗ ಫಸ್ಟ್ ದಾವಿದನ ಹತ್ರ ಬಂದು ಆತನನ್ನ ರಾಜನಾಗಿ ಮಾಡ್ಕೊಳ್ಳುವಂತ ಒಂದು ಕಾರ್ಯ ನಡೀತಿ. ಅದು ಯಾರು ಮಾಡ್ತಾರೆ ಅಂದ್ರೆ ಇಡೀ ಇಸ್ರಾಯೇಲರು ಬರ್ಲಿಲ್ಲ, ಬರೀ ಯೂದಾ ಕೋಲದ ಗೋತ್ರದವ್ರು ಮಾತ್ರ ಬರ್ತಾರೆ. 2 Samuel 2:1. Second Samuel 2:1. ಅನಂತರ ದಾವಿದನು ಯೆಹೋವನನ್ನು, ನಾನು ಯಹೂದ ದೇಶದ ಯಾವುದಾದರೊಂದು ಪಟ್ಟಣಕ್ಕೆ ಹೋಗಬಹುದೋ ಎಂದು ಕೇಳಲು ಆತನು ಹೋಗಬಹುದು ಅಂದನು. ಅವನು ತಿರುಗಿ ಯಾವ ಊರಿಗೆ ಹೋಗಲಿ ಎಂದು ಕೇಳಿದ್ದಕ್ಕೆ ಹೆಬ್ರೋನಿಗೆ ಹೋಗು ಎಂದು ಎಂಬ ಉತ್ತರ ಸಿಕ್ಕಿತು. ಆಗ ದಾವಿದನು ತನ್ನ ಇಬ್ಬರು ಹೆಂಡತಿಯರಾದ ಇಸ್ರೇಲಿನ ಅಹಿನೋವಮಳನ್ನು, ಕರ್ಮೇಲ್ಯನಾದ ನಾಬಾಲನ ಹೆಂಡತಿಯಾಗಿದ್ದ ಅಬಿಗೈಲನ್ನು ಕರೆದುಕೊಂಡು ಅಲ್ಲಿಗೆ ಹೋದನು. ಮುಂದೆ ಸಿಸ್ಟರ್, ದಾವಿದನ ಜನರು ತಮ್ಮ ತಮ್ಮ ಕುಟುಂಬಗಳನ್ನು ಕರಕೊಂಡು ಅವನ ಜೊತೆಯಲ್ಲಿ ಹೋಗಿ ಹೆಬ್ರೋನಿಗೆ ಸೇರಿದ ಊರುಗಳಲ್ಲಿ ವಾಸಿಸಿದರು. ತರುವಾಯ ಯಹೂದ್ಯರು ಅಲ್ಲಿಗೆ ಬಂದು ದಾವಿದನನ್ನು ಅಭಿಷೇಕಿಸಿ ತಮ್ಮ ಕುಲಕ್ಕೆ ಅರಸನನ್ನಾಗಿ ಮಾಡಿಕೊಂಡರು. ದಾವಿದನಿಗೆ ಅರಸನನ್ನು ಬಸ್ಟ್ ಮಾಡಿಕೊಂಡಿದ್ದು ಯೂದಾ ಕುಲದವರು. ಯಾಕೆ ಅನ್ಬೇಕಾದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ ದಾವಿದ ಸಹ ಯೂದಾ ಕುಲದ ಗೋತ್ರದವರು. ಬೆತ್ಲೆ ಆಗ್ಲೇ ಹೇಳಿದೆ ದಾವಿದ ಎಷ್ಟು ಕ್ಲೋಸ್ ಯೇಸು ಕ್ರಿಸ್ತನಿಗೆ ಅನ್ಬೇಕಾದ್ರೆ ದಾವಿದ ಅವ್ರು ಹುಟ್ಟಿದ್ದು ಇಲ್ಲೇ ಬೆತ್ಲೆಹೇಮಲ್ಲೇ. ಸೊ ಈಗ ಯೂದಾ ಕುಲ ಯೇಸು ಕ್ರಿಸ್ತನಿಗೂ ಸಹ ಯೂದಾ ಕುಲದಲ್ಲಿ ಜನಿಸಿದ ಸಿಂಹ ಅಂತಾನೆ ಅವರಿಗೆ ಕರೆಯಲ್ಪಟ್ಟಿದೆ. ಸೊ ಯೂದಾ ಕುಲದವರು ಬಹಳ ಇವರಿಗೆ ಹತ್ತಿರವಾಗಿರುವುದರಿಂದ ಯೂದಾ ಕುಲದ ಬಗ್ಗೆ ಒಂದು ವಾಕ್ಯವನ್ನು ನೋಡೋಣ. ಯಾವ ರೀತಿ ಯಾಕೋಬ ಇವರಿಗೆ ಆಶೀರ್ವಾದ ಮಾಡಿದ್ರು, ಯೂದ ಅವ್ರ 12 ಗೋತ್ರದವ್ರನ್ನ 12 ಮಕ್ಕಳನ್ನ ಕರೆದು ಯಾಕೋಬ ಒಬ್ಬೊಬ್ಬರಿಗೂ ಒಂದು ರೀತಿ ಆಶೀರ್ವಾದ ಮಾಡ್ತಾರೆ. ಯೂದಾ ಕುಲದವರಿಗೆ ಬಹಳ ಮುಖ್ಯವಾದಂತ ಒಂದು ಆಶೀರ್ವಾದನ ಯಾಕೋಬ ಮಾಡ್ತಾರೆ. Genesis 49:8. ಯಹೂದನೇ, ನಿನ್ನ ಅಣ್ಣ ತಮ್ಮಂದಿರು ನಿನ್ನನ್ನೇ ಸ್ತುತಿಸುವರು. ನಿನ್ನ ಕೈ ನಿನ್ನ ಶತ್ರುಗಳ ಕುತ್ತಿಗೆಯ ಮೇಲಿರುವುದು. ನಿನ್ನ ಸಹೋದರರು ನಿನಗೆ ಎರಗುವರು. ಯಹೂದನು ಪ್ರಾಯದ ಸಿಂಹದಂತಿದ್ದಾನೆ. ನನ್ನ ಪುತ್ರನೇ, ನೀನು ಮೃಗವನ್ನು ಹಿಡಿದುಕೊಂಡು ಬೆಟ್ಟವನ್ನು ಸೇರಿದ ಸಿಂಹದೋಪಾದಿಯಲ್ಲಿದ್ದಿ. ಸೊ ಈ ರೀತಿ ಯೂದಾ ಒಂಥರ ಪವರ್ಫುಲ್ ಟ್ರೈಬ್ ಅವರು. ಸೊ ಅವರ ಟ್ರೈಬ್ ಅಲ್ಲಿ ಬಂದಂತವರೇ ದಾವಿದ. ಅದೇ ಗೋತ್ರದಲ್ಲಿ ಯೇಸು ಸ್ವಾಮಿ ಬರ್ತಾರೆ ಮುಂದೆ. ಸೊ ಇಲ್ಲಿ ಈಗ ಈ ಯೂದಾ ಕುಲದವ್ರು ಬಂದು ದಾವಿದನನ್ನ ತನ್ನ ಮೊದಲನೇದಾಗಿ ರಾಜನನ್ನಾಗಿ ಮಾಡ್ಕೊಳ್ತಾರೆ. 2 Samuel 2:7. ಯಹೂದ್ಯರು ನನ್ನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡಿರುವುದರಿಂದ ಸೌಲನು ಸತ್ತು ಹೋದರೂ ಶೂರರಾಗಿರ್ಲಿ, ನಿಮ್ಮ ಕೈಗಳು ಜೋಲು ಬೀಳದಿರಲಿ ಎಂದು ಹೇಳಿಸಿದರು. ಸೊ ಇವರು ಸೌಲ್ ಎಷ್ಟೇ ಕೆಟ್ಟವನಾಗಿದ್ರು ದೇವರ ದೃಷ್ಟಿಯಲ್ಲಿ ದಾವಿದ ಅವ್ರಿಗೆ ಬಹಳಷ್ಟು ಮರ್ಯಾದೆ ಕೊಡ್ತಾರೆ. ಅವ್ರನ್ನ ಇವ್ರಿಗೆ ಎಷ್ಟೋ ಸರ್ತಿ ಆತನ ಕೊಲ್ಲುವಂತ ಒಂದು ಪೊಸಿಷನ್ ಸರ್ಕಮ್ಸ್ಟೆನ್ಸ್ ಬಂದ್ರೂ ಸಹ ಆತನ ಕೊಲ್ಲೋದಿಲ್ಲ. ಕಡೆಗೆ ಫಿಲಿಸ್ಟರ್ ಕೈನಲ್ಲೇ ಅವನು ಸಾಯೋದು. ಅವನು ಸತ್ ಮೇಲೂ ಸಹ ದೇವರು ಅಭಿಷೇಕಿಸಿದಂತ ರಾಜ ಅಂತಾನೆ ಹೇಳಿ ಬಹಳಷ್ಟು ಮರ್ಯಾದೆಯಿಂದನೇ ದಾವಿದ ನಡ್ಕೊಳ್ತಾರೆ. ಅಂದ್ರೆ ಅವರ ಒಂದು ಕ್ಯಾರೆಕ್ಟರ್, ಅವ್ರು ಯಾವ ರೀತಿ ತಮ್ಮ ಸ್ವಭಾವವನ್ನ ಸೌಲ್ ಈ ತರ ನನ್ಗೆ ಮಾಡಿದ್ರು ಅಂತ ಹೇಳಿ ವೈರತ್ವವನ್ನ ಬೆಳೆಸ್ಕೊಳ್ದಿರಾ, ದೇವರು ಆತನನ್ನು ಅಭಿಷೇಕಿಸಿದ್ರೆ ಅಂತ ಹೇಳಿ ಆತನಿಗೆ ಕೊಡುವಂತ ಎಲ್ಲಾ ಮರ್ಯಾದೆನ ದಾವಿದ ಕೊಡ್ತಾರೆ. ಯೋನಾ ಬರೀ ಅವ್ರಿಗೆ ಅಷ್ಟೇ ಅಲ್ಲ,
ಆತನ ಮಗನಾದಂತ ಯೋನಾಥನ್ ಇನ್ನೂ ಹೆಚ್ಚಾಗಿ ಆತನಿಗೆ ಬಹಳ ಕ್ಲೋಸ್ ಆಗಿರ್ತದೆ. ದಾವಿದನಿಗೆ ಒಂದು ರೀತಿ ತಂದೆ ಮಗ ಅಥವಾ ಎರಡು ಬ್ರದರ್ಸ್ ತರನೇ ಅವರಿಬ್ರು ಬೆಳೆದ್ರು, ಒಂದು ಬೆಳೀತಾರೆ. ಬಟ್ ಜೋನಾಥನ್ ಕಡೆಯಲ್ಲಿ ಸತ್ತೋಗ್ತಾರೆ ಇವ್ರಿಗೆ ಮುಂಚೆನೆ. ಸೊ ಇಲ್ಲಿ ಈಗ ಇವ್ರು ಬಂದಾಗ ಈ ಯೋಧಾ ಕುಲದವರು ಆತನನ್ನು ಆರಿಸ್ಕೊಂಡ ನಂತರ ಹೆಬ್ರೋನ್ ಅವರಿಗೆ ಕ್ಯಾಪಿಟಲ್ ಆಗಿರುತ್ತೆ. ಅಲ್ಲಿ ರಾಜಧಾನಿ ಮಾಡಿಕೊಂಡು ಸ್ವಲ್ಪ ಕಾಲ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ರಾಜನಾಗಿ ಇರ್ತಾರೆ. ಬಟ್ ಈಗ ಇವನ ಪ್ಲೇಸ್ ಅಲ್ಲಿ ಈಗ ಇಸ್ರಾಯೇಲರ ರಾಜ ಯಾರಾಗಿರ್ತಾರೆ ಅನ್ಬೇಕಾದ್ರೆ, ಬೇರೆ ಎಲ್ಲಾ ಗೋತ್ರಗಳದವರು ಇನ್ನು ಸೌಲನ ಮೊಮ್ಮಗನಾದಂತ ಇಶ್ಬೋಶೇತ್ ಅವನೇ ಇನ್ನು ರಾಜನಾಗಿ ಅಲ್ಲಿ ಕಂಟಿನ್ಯೂ ಆಗ್ತಾನೆ. ಸೊ ಅದನ್ನ ನಾವು ಎರಡನೇ ಸಮಯದಲ್ಲಿ ಎರಡನೇ ಅಧ್ಯಾಯ ನಾಲ್ಕನೇ ವಚನ. ತರುವಾಯ ಯೆಹೂದ್ಯರು ಅಲ್ಲಿಗೆ ಬಂದು ದಾವಿದನನ್ನು ಅಭಿಷೇಕಿಸಿ ತಮ್ಮ ಕುಲಕ್ಕೆ ಅರಸನನ್ನಾಗಿ ಮಾಡಿಕೊಂಡರು. ಸೌಲನು ಶವವನ್ನು ಸಮಾಧಿ ಮಾಡಿದವರು ಯಾಬೇಶ್ ಗಿಲ್ಯಾದೀನವರೇ ಎಂಬ ಸಂಗತಿಯು ದಾವಿದನಿಗೆ ಗೊತ್ತಾಯಿತು. ಆಗ ಅವನು ಅವರಿಗೆ ಬಳಿಗೆ ಬಂದು ದೂತರನ್ನು ಕಳುಹಿಸಿ, ನೀವು ಕರುಣೆಯಿಂದ ನಿಮ್ಮ ಒಡೆಯನಾದ ಸಾಕು ಸಿಸ್ಟರ್. ಸೊ ಇಲ್ಲಿ ಆ ಯಾಬೇಶ್ ಗಿಲಿಯಾದ್ ಅನ್ನುವಂತ ಒಂದು ಪ್ಲೇಸ್ ಅಲ್ಲಿ ಈ ಸೌಲನನ್ನ ಬರಿ ಮಾಡಿದ್ರು, ಆತನ್ನ ಸಮಾಧಿ ಮಾಡಿದ್ರು ಅಂತ ಒಂದು ನ್ಯೂಸ್ ಅನ್ನ ಇವ್ರಿಗೆ ಬರುತ್ತೆ. ಈಗ ಇಲ್ಲಿ ಯಾಬೇಶ್ ಗಿಲಿಯಾದ್ ಸಹ ಒಂದು ಸಣ್ಣ ಮೆಸೇಜ್ ಇದೆ ಅದರಲ್ಲಿ, ಅದನ್ನ ನಾವು ಮುಂದೆ ನೋಡೋಣ. ಯಾಬೇಶ್ ಅನ್ಬೇಕಾದ್ರೆ ಅದರ ಅರ್ಥ ಡ್ರೈ ಅಥವಾ ಏನದು ನೀರು ಇಲ್ಲದೆ ಇರುವಂತ ಒಂದು ಪ್ರದೇಶ, ಒಣಭೂಮಿ ಅಂತ ಬರುತ್ತೆ. ಗಿಲಿಯಾದ್ ಅನ್ಬೇಕಾದ್ರೆ ಪರ್ಪೆಚುಯಲ್ ಫೌಂಟನ್ ಅದರ ಮೀನಿಂಗ್, ಅಂದ್ರೆ ಸದಾ ನೀರು, ಜೀವಕರವಾದಂತ ನೀರು ಅನ್ನೋದಕ್ಕೆ ಗಿಲಿಯಾದ್ ಅದಕ್ಕೆ ರೆಫರೆನ್ಸ್ ಬರುತ್ತೆ. ಹಾಗಾದ್ರೆ ಈಗ ಇಶ್ಬೋಶೇತ್ ಯಾವ ರೀತಿ ರಾಜ ಆದ್ರು ಅನ್ಬೇಕಾದ್ರೆ, ಸೌಲನಿಗೆ ಒಂದು ಪವರ್ಫುಲ್ ಕಮಾಂಡರ್ ಇರ್ತಾರೆ, ಅವರ ಹೆಸರು ಅಬ್ನೇರ್. ಹಿ ವಾಸ್ ಮೋಸ್ಟ್ ಪವರ್ಫುಲ್. ಇನ್ಫ್ಯಾಕ್ಟ್ ಅವರು ಸೌಲ್ ಆಕ್ಚುಲಿ ಅವ್ರ ಅಷ್ಟೊಂದು ಬೇರೆ ರಾಜ್ಯಗಳನ್ನ ಎದುರಿಸೋದಕ್ಕೆ ಕಾರಣ ಈ ಅಬ್ನೇರ್. ಅಂತ ಪವರ್ಫುಲ್ ಕ್ಯಾಪ್ಟನ್ ಇವರು, ಕಮಾಂಡರ್ ಆಫ್ ಆರ್ಮಿ, ಸೌಲ್ಸ್ ಆರ್ಮಿ. ಸೊ ದಾವಿದ ಬಂದ್ಮೇಲೆ ಅಬ್ನೇರ್ದು ಸ್ವಲ್ಪ ಪೊಸಿಷನ್ ಇದಾಗುತ್ತೆ. ಆದ್ರೆ ಅಬ್ನೇರ್ ಇರೋಂತ ಇವ್ರೇನ್ ಮಾಡ್ತಾರೆ, ಸೌಲನ್ಗಿರುವಂತ ಮರ್ಯಾದೆನ ನೋಡಿ ನೆಕ್ಸ್ಟ್ ಯಾರ ರಾಜ ಆಗ್ಬೇಕೀಗ, ಸೌಲನ್ನ ಸಂತತಿಯವರೇ ರಾಜ ಆಗ್ಬೇಕು ಅಂತ ಹೇಳಿ ಇಶ್ಬೋಶೇತ್ನ ರಾಜನನ್ನಾಗಿ ಮಾಡ್ತಾರೆ. ಆದ್ರೆ ಯೂದಾ ಕುಲದವರು ಈಗ ದಾವಿದನನ್ನ ರಾಜ ಮಾಡಿದ್ರನ್ನ ನಾವು ನೋಡಿದ್ವಿ. ಎರಡನೇ ಸಮುವೇಲ ಎರಡನೇ ಅಧ್ಯಾಯ 8-10 ವಚನ, ಸೆಕೆಂಡ್ ಸ್ಯಾಮುವೆಲ್ 2nd chapter ವರ್ಸಸ್ 8-10. ಸೌಲನ ಸೇನಾಪತಿಯು ನೇರನ ಮಗನೂ ಆದ ಅಬ್ನೇರನು ಸೌಲನ ಮಗನಾದ ಇಶ್ಬೋಶೇತನನ್ನು ಹೊಳೆಯ ಆಚೆಯಲ್ಲಿರುವ ಮಹಾನಾಯಿಮಿಗೆ ಒಯ್ದು ಅವನನ್ನು ಗಿಲ್ಯಾದ್, ಅಶೇರ್, ಇಸ್ರೇಲ್, ಎಫ್ರಾಹಿಂ, ಬೆನ್ಯಾಮಿನ್ ಇವುಗಳ ಜನರ ಮೇಲೆಯೂ ಬೇರೆ ಎಲ್ಲಾ ಇಸ್ರಾಯೇಲ್ಯರ ಮೇಲೆಯೂ ಅರಸನನ್ನಾಗಿ ಮಾಡಿದನು. ಇವರು 40 ಆಗಿರುತ್ತೆ ಈಗ ಈ ಇಶ್ಬೋಶೇತ್ಗೆ, 2 ಅವರು ರಾಜನಾಗಿ ಇರೋದನ್ನ ನಾವು ಚರಿತ್ರೆಯಲ್ಲಿ ನೋಡ್ತೀವಿ. ಇಶ್ಬೋಶೇತ್ ಅಂದ್ರೆ ಅರ್ಥ, ಆ ಮೀನಿಂಗ್ ಬಂದು ದ ಮ್ಯಾನ್ ಆಫ್ ಶೇಮ್, ಅಂದ್ರೆ ಅವಮಾನಕ್ಕೆ ಗುರಿಯಾದಂತ ಒಬ್ಬ ಮನುಷ್ಯ ಅಂತ ಆತನ ನೇಮ್, ಅವನ ಹೆಸರಿನಲ್ಲೇ ಆ ಮೀನಿಂಗ್ ಇದೆ. ಸಮುವೇಲ ಅನ್ಬೇಕಾದ್ರೆ ದೇವರನ್ನ ಕುರಿತು ಒಂದು ಅರ್ಥ ಬರುತ್ತೆ ಸಮುವೇಲ್ ಅನ್ಬೇಕಾದ್ರೆ. ಆದ್ರಿಂದನೇ ಸಮುವೇಲ್ ದಾವಿದನ್ನ ಅಭಿಷೇಕ ಮಾಡ್ಬೇಕಾದ್ರೆ ದೇವರೇ ಆತನನ್ನ ಅಭಿಷೇಕ ಮಾಡಿದ್ರು ಅನ್ನೋದನ್ನ ಒಂದು ಛಾಯೆಯಾಗಿ ನಾವು ನೋಡ್ತೀವಿ. ಇಲ್ಲಿ ಇಶ್ಬೋಶೇತ್ನ ರಾಜನಾಗಿ ಮಾಡಿದ ನಂತರ ಅಬ್ನೇರ್ ಮೇಲೆ ಇಶ್ಬೋಶೇತ್ಗೆ ಒಂದು ಕೋಪ ಬರುತ್ತೆ. ಏನಪ್ಪ ಅನ್ಬೇಕಾದ್ರೆ ಅಬ್ನೇರ್ ಸೌಲನ ಒಬ್ಬ ಉಪಪತ್ನಿಯನ್ನ ಇವನ್ ಮದುವೆ ಆಗ್ತಾನೆ ಅಬ್ನೇರ್, ಅದು ಇಶ್ಬೋಶೇತ್ಗೆ ಹಿಡ್ಸೋದಿಲ್ಲ. ಬಂದು ಆತನನ್ನ ಕ್ವಶನ್ ಮಾಡ್ತಾನೆ ಇಶ್ಬೋಶೇತ್ ರಾಜ, ಬಂದು ಅಬ್ನೇರ್ಗೆ ನೀನೇನ್ ಈ ರೀತಿ ಮಾಡಿದೆ ಅಂತ. ಅಬ್ನೇರ್ಗೆ ಅದು ನೀನ್ ಯಾನ್ ನನ್ನ ಆ ರೀತಿ ಒಂದು ತಪ್ಪಾಗಿ, ಸೌಲ್ ಇಲ್ಲ ಈಗ, ಆತನ ಬಿಟ್ಟೋಗಿರುವಂತ ಒಬ್ಬ ಉಪಪತ್ನಿಯನ್ನ ನಾನು ಮದುವೆ ಆಗಿದ್ದೀನಿ, ನಾನು ಎಷ್ಟೆಲ್ಲಾ ಸಪೋರ್ಟ್ ಮಾಡಿದ್ದೀನಿ ಸೌಲನ್ಗೆ, ಆತನಿಗೆ ಎಲ್ಲಾ ಎನಿಮೀಸ್ಗೆ ವಿರೋಧವಾಗಿ ನಾನ್ ನಿಂತು ನನ್ನ ಪ್ರಾಣವನ್ನ ಎದುರಿಟ್ಟು ನಾನು ಆತನಿಗೆ ಎದುರಿಸಿ ನಿನಗೆ ನಾನು ರಾಜನನ್ನಾಗಿ ಮಾಡಿರೋದ್ರಿಂದ ಅದನ್ನ ಬಿಟ್ಬಿಟ್ಟು ಒಂದು ಸಣ್ಣ ವಿಷಯವನ್ನ ನೀನು ಇಷ್ಟು ದೊಡ್ಡದ್ ಮಾಡ್ತೀಯ ಅಂತ ಹೇಳಿ ಅವನು ಇಶ್ಬೋಶೇತ್ನ ಬಿಟ್ಬಿಡ್ತಾನೆ. ಅಬ್ನೇರ್ ಬಿಟ್ಟು ದಾವಿದನ ಹತ್ರ ಬರ್ತಾರೆ. 2 Samuel 3:6-11
ಸೆಕೆಂಡ್ ಸ್ಯಾಮ್ಯುಯಲ್ ಥರ್ಡ್ ಚಾಪ್ಟರ್ ಸಿಕ್ಸ್ ಟು ಲೆವೆನ್. ಸೌಲನ ವಂಶದವರಿಗೂ ದಾವೀದನ ವಂಶದವರಿಗೂ ಯುದ್ಧ ನಡೆಯುತ್ತಿದ್ದಾಗ ಸೌಲನ ವಂಶದವರಲ್ಲಿ ಅಬ್ನೇರನೇ ಬಲಿಷ್ಠನಾಗಿದ್ದನು. ಅಹಯನ ಮಗಳಾದ ರಿಚ್ಪಳು ಸೌಲನ ಉಪಪತ್ನಿಯಾಗಿದ್ದಳು. ಒಂದು ದಿವಸ ಇಷ್ಬೋಶೇಷತ್ತನು ಅಬ್ನೇರನನ್ನು, ನೀನು ನನ್ನ ತಂದೆಯ ಉಪಪತ್ನಿಯನ್ನು ಕೂಡಿದ್ದೇಕೆ ಎಂದು ಕೇಳಿದನು. ಅಬ್ನೇರನು ಈ ಮಾತನ್ನು ಕೇಳಿ ಉರಿಗೊಂಡು ಇಷ್ಬೋಶೇತನಿಗೆ, ಈವರೆಗೆ ನಾನು ನಿನ್ನ ತಂದೆಯಾದ ಸೌಲನ ಕುಟುಂಬಕ್ಕೂ ಅವನ ಬಂಧು ಮಿತ್ರರಿಗೂ ದಯೆ ತೋರಿಸುತ್ತಿದ್ದೇನಲ್ಲ, ನಿನ್ನನ್ನು ದಾವಿದಿನ ಕೈಗೆ ಒಪ್ಪಿಸಿಕೊಡಲಿಲ್ಲವಷ್ಟೇ, ಈಗ ಈ ಹೆಂಗಸಿನ ದೆಸೆಯಿಂದ ನನ್ನಲ್ಲಿ ತಪ್ಪು ಹಿಡಿಯುವುದಕ್ಕೆ ನಾನೇನು ಯಹೂದದ ನಾಯಿಯ ತಲೆಯೋ? ನಾನು ಅರಸುತನವನ್ನು ಸೌಲನ ಕುಟುಂಬದಿಂದ ತೆಗೆದು ದಾವಿದನಿಂದ ಬೆರ್ಷೆಬದ ವರೆಗಿರುವ ಎಲ್ಲಾ ಇಸ್ರಾಯೇಲರಲ್ಲಿಯೂ ಯಹೂದರಲ್ಲಿಯೂ ದಾವಿದನ ಸಿಂಹಾಸನವನ್ನು ಸ್ಥಿರಪಡಿಸಿ ಯಹೋವನಾದ ದೇವರು ದಾವಿದನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸದೆ ಹೋದರೆ ಆತನು ನನಗೆ ಬೇಕಾದದನ್ನು ಮಾಡಲಿ ಎಂದನು. ಈಗ ಅಬ್ನೇರ್ ಎಂತ ಒಂದು ಡಿಸಿಷನ್ ತಗೊಳ್ತಾನೆ ಅನ್ಬೇಕಾದ್ರೆ, ಖಂಡಿತವಾಗಿ ನಾನೇನ್ ಮಾಡ್ತೇನೆ, ಈಗ ದಾವಿದನ ದೇವರೇ ಆತನ ಅಭಿಷೇಕ ಮಾಡಿದರೆ ನಾನೇನೇನ್ ಮಾಡ್ತೀನಿ, ಇಡೀ ಇಸ್ರಾಯೇಲರ ಅಂದ್ರೆ 12 ಗೋತ್ರದವರಿಗೆ ನಾನು ಈತನ್ನ ರಾಜನನ್ನಾಗಿ ಮಾಡ್ತೀನಿ ಅಂತ ಒಂದು ಶಪಥ ಮಾಡಿ ಮಾಡೇ ಮಾಡ್ತಾನೆ. ಮುಂದೆ 2:17-18 ಅಬ್ನೇರನು ಇಸ್ರಾಯೇಲ್ಯರ ಹಿರಿಯರಿಗೆ, ದಾವಿದನು ನಮ್ಮ ಅರಸನಾಗಬೇಕೆಂದು ನೀವು ಮುಂಚೆ ಅಪೇಕ್ಷಿಸಿದಂತೆಯೇ ಈಗ ಮಾಡಿರಿ. ಯಹೋವನು ದಾವಿದನ ವಿಷಯವಾಗಿ ನನ್ನ ಸೇವಕನಾದ ದಾವಿದನ ಮುಖಾಂತರವಾಗಿ ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರನ್ನು ಫಿಲಿಷ್ಟಿಯರ ಕೈಗೂ ಬೇರೆ ಎಲ್ಲಾ ಶತ್ರುಗಳ ಕೈಗೂ ತಪ್ಪಿಸುವೆನೆಂದು ನುಡಿದಿದ್ದಾನಲ್ಲ ಎಂದು ಹೇಳಿಸಿದನು. ಸೊ ಈಗ ಈ ರೀತಿ ಆದ ನಂತರ, ಸೊ ಮೊದಲನೇದಾಗಿ ಸಮುವೇಲ್ ಆತನಿಗೆ ಅಭಿಷೇಕ ಮಾಡಿದ್ರು, ಎರಡನೇದಾಗಿ ಯೂದ ಕುಲದವರು ಆತನಿಗೆ ರಾಜನನ್ನಾಗಿ ಅಭಿಷೇಕ ಮಾಡಿದ್ರು, ಈಗ ಮೂರನೇ ಸರ್ತಿ ಇಡೀ ಇಸ್ರಾಯೇಲರು ಸೇರ್ಕೊಂಡು ಆತನಿಗೆ ಅಭಿಷೇಕ ಮಾಡೋದನ್ನ ನಾವು ನೋಡ್ತೀವಿ. 2 Samuel 5:3. ಹೆಬ್ರೋನಲ್ಲಿದ್ದ ಅರಸನಾದ ದಾವಿದನು ತನ್ನ ಬಳಿಗೆ ಬಂದಿದ್ದ ಇಸ್ರಾಯೇಲರ ಹಿರಿಯರೊಡನೆ ಅಲ್ಲೇ ಯಹೋವನ ಸನ್ನಿಧಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡನು. ಅವರು ದಾವಿದನನ್ನು ಅಭಿಷೇಕಿಸಿ ಇಸ್ರಾಯೇಲರ ಅರಸನಾಗಿ ಮಾಡಿದರು. ಸೊ ಅಭಿಷೇಕದ ಜೊತೆನಲ್ಲಿ ಏನ್ ಮಾಡ್ಕೊಂಡ್ರಂತ ಅವರು ಒಡಂಬಡಿಕೆ. ಸೊ ಅಭಿಷೇಕ ಮಾಡುವಂತ ಒಂದು ಕ್ರಿಯೆನಲ್ಲಿ ಅದು ಒಂದು ಒಡಂಬಡಿಕೆಯೂ ಸಹ. ಆತನ ಬರಿ ಪದವಿಗೆ ಕಳಿಸಿದ್ದಷ್ಟೇ ಅಲ್ಲದೆ ಅದ್ರ ಜೊತೆಯಲ್ಲಿ ಒಂದು ಕವರೆಂಟ್ ಸಹ ಮಾಡ್ಕೊಳ್ತಾ ಇದ್ದಾರೆ. ಸೊ ಮೊದಲು ದೇವರು ದಾವಿದನ ಜೊತೆ ಒಂದು ಒಡಂಬಡಿಕೆ ಮಾಡ್ಕೊಂಡ್ರು, ಆನಂತರ ಯೂದ ಕುಲದವ್ರು ಮಾಡ್ಕೊಳ್ತಾರೆ, ಇಲ್ಲಿ ಈಗ ಇಡೀ ಇಸ್ರಾಯೇಲರ್ ಏನ್ ಮಾಡ್ಕೊಳ್ತಾ ಇದ್ದಾರೆ, ಆತನ ಜೊತೆನಲ್ಲಿ ಒಡಂಬಡಿಕೆ ಮಾಡೋದನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ ಮೊದಲನೇದಾಗಿ ದೇವರು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಸೊ ಅನಾಯಿಂಟಿಂಗ್ ಆಫ್ ಅಪಾಯಿಂಟ್ಮೆಂಟ್. ಎರಡನೇದಾಗಿ ನಡೆಯೋದಕ್ಕೆ ಏನಂತ ಅದಕ್ಕೆ ಟೈಟಲ್ ಕೊಡ್ತಾರೆ ಅಂದ್ರೆ ಅನಾಯಿಂಟಿಂಗ್ ಆಫ್ ಅಕ್ಸೆಪ್ಟೆನ್ಸ್. ಸೊ ಮೊದಲನೇದಾಗಿ ಅನಾಯಿಂಟ್ ಆಫ್ ಅಪಾಯಿಂಟ್ಮೆಂಟ್ ಅಂದ್ರೆ ಆತನಿಗೆ ಪದವಿಗೆ ಹೋಗುತ್ತಿದೆ ಅಂತ ಹೇಳಿ ಒಂದು ಒಡಂಬಡಿಕೆ, ಒಂದು ಅಭಿಷೇಕ. ಎರಡನೇದಾಗಿ ಮಾಡ್ತಾ ಇರೋದು ನೀನು ಆ ಪದವಿಗೆ ಯೋಗ್ಯನಾಗಿದ್ಯಾ ಅಂತೇಳಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ರು. ಅದು ಮೂರನೇದಾಗಿ ಆಗ್ತಾ ಇರೋದು, ಮೊದಲು ಯೂದ ಕುಲದವ್ರು ಮಾಡ್ಕೊಳ್ತಾರೆ ಆ ಒಂದು ಕಾರ್ಯನ ಅಕ್ಸೆಪ್ಟೆನ್ಸ್. ಈ ನೀನು ಆ ಒಂದು ಹುದ್ದೆಗೆ ಆ ಪದವಿಗೆ ನೀನು ಯೋಗ್ಯನಾಗಿದ್ದೆ, ನಮ್ಗೆ ಅರಸನಾಗಿರು ಅಂತ ಹೇಳಿ ಯೂದ ಕುಲದವ್ರು ಫಸ್ಟ್ ಹೇಳ್ತಾರೆ. ಮೂರನೇ ಸರ್ತಿ ಬಂದಾಗ ಇಡೀ ಇಸ್ರಾಯೇಲರು ಬಂದು ಹೌದು ನೀನು ಆ ಪದವಿಗೆ ಅರ್ಹತೆ ಉಳ್ಳವನಾಗಿದ್ಯಾ. ಯೂದ ಕುಲದವ್ರು ಹೇಳ್ತಾರೆ ನೀನು ನಮ್ಮ ಜಾತಿ ನಮ್ಮ ಗೋತ್ರದವನು, ನಮಗೆ ಬೇಕಾಗಿರುವಂತವನು, ನೀನು ಆ ಪದವಿಗೆ ಅಂತ ಮೊದಲು ಯೂದ ಕುಲದವ್ರು ಹೇಳಿದ್ರು. ಮೂರನೇದಾಗಿ ದೇವರು ನಿನ್ನನ್ನು ಅಭಿಷೇಕ ಮಾಡಿದರೆ ಮತ್ತೆ ನೀನು ಆ ಯೂದ ಕುಲದವರು ಅದನ್ನ ನಿಮ್ಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಈಗ ನಾವೆಲ್ಲ ಏನ್ ಮಾಡ್ತಾ ಇದೀವಿ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೀವಿ ಅಂತ ಥರ್ಡ್ ಟೈಮ್ ಆಗೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. 5:1. ಅನಂತರ ಇಸ್ರಾಯೇಲ್ಯರ ಎಲ್ಲಾ ಕುಲಗಳವರು ಹೆಬ್ರೋನಿನಲ್ಲಿದ್ದ ದಾವಿದನ ಬಳಿಗೆ ಬಂದು ಅವನಿಗೆ, ನಾವು ನಿನ್ನ ರಕ್ತ ಸಂಬಂಧಿಗಳಾಗಿದ್ದೇವೆ, ಹಿಂದಿನ ದಿವಸಗಳಲ್ಲಿ ಅಂದರೆ ಸೌಲನ ಆಳಿಕೆಯಲ್ಲಿ ಇಸ್ರಾಯೇಲ್ಯರ ದಳಪತಿಯಾಗಿ ಹೋಗುತ್ತಾ ಬರುತ್ತಾ ಇದ್ದವನು ನೀನೇ, ನಿನ್ನನ್ನು ಕುರಿತು ಯೆಹೋವನು
ನೀನು ನನ್ನ ಪ್ರಜೆಗಳಾದ ಇಸ್ರಾಹೇಲ್ಯರ ನಾಯಕನು ಪಾಲಕನು ಆಗಿರುವಿ ಎಂದು ಹೇಳಿದ್ದಾನಷ್ಟೇ ಅಂದರು. ಸೊ ಈ ರೀತಿ ಆತನಿಗೆ ದೇವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೆಕೆಂಡ್ ಆತನ ಜನರು ಆತನ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ನಾವಿಲ್ಲಿ ನೋಡ್ತೀವಿ. ದೇವರು ಈಗ ದಾವಿದನ ಜೊತೆ ಒಂದು ಒಡಂಬಡಿಕೆ ಮಾಡ್ಕೊಳ್ತಾರೆ. ಇದರ ನಂತರ ಇನ್ನೊಂದು 2 Samuel 23:5 2 Samuel 23:5 ನನ್ನ ಮನೆಯು ಯೆಹೋವನ ಸನ್ನಿಧಿಯಲ್ಲಿ ಸ್ಥಿರವಾಗಿರುತ್ತದಲ್ಲವೋ, ಆತನು ನನ್ನೊಡನೆ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ, ಅದು ಎಂದಿಗೂ ಬಿದ್ದು ಹೋಗುವುದಿಲ್ಲ, ಎಲ್ಲಾ ವಿಷಯಗಳಲ್ಲಿ ಖಂಡಿತವಾಗಿದೆ. ನನ್ನ ರಕ್ಷಣೆಯ ಮೂಲವು ನನ್ನ ಅಭಿಲಾಷೆಯನ್ನು ಪೂರ್ತಿಗೊಳಿಸುವವನು ಆತನೇ ಅಲ್ಲವೋ. ಸೊ ಹಾಗಾದ್ರೆ ಇದು ಯಾವ ರೀತಿ ಈ ಒಂದು ಕಾರ್ಯ ಯೇಸು ಕ್ರಿಸ್ತನಲ್ಲಿ ನಡೀತು ಅನ್ಬೇಕಾದ್ರೆ, ಮೊದಲನೇದಾಗಿ ಯಾವ ರೀತಿ ದಾವಿದನಿಗೆ ಒಂದು ಅಭಿಷೇಕ ಸಮುವೇಲ್ ಮಾಡ್ತಾರೆ, ಅದೇ ರೀತಿ ಈಗ ಯೋಹಾನ ಸಮುವೇಲ್ ರೀತಿನಲ್ಲಿ ಯೋಹಾನ ಬಂದು ಆತನಿಗೆ ದೀಕ್ಷಾ ಸ್ನಾನ ಕೊಡೋದನ್ನ ನಾವು ನೋಡ್ತೀವಿ. 3:21 ಜನರೆಲ್ಲ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು, ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಸೊ ಈಗ ಫಸ್ಟ್ ಯಾವ ರೀತಿ ದಾವಿದನಿಗೆ ಒಂದು ಅಭಿಷೇಕ ಸಮುವೇಲ್ ಮಾಡ್ತಾರೆ, ಅದೇ ರೀತಿ ಇನ್ನೊಂದು ರೀತಿನಲ್ಲಿ ಏನ್ ಮಾಡ್ತಿದ್ದಾರೆ, ಈಗ ಯೋಹಾನ ಸ್ನಾನಿಕನಾದ ಯೋಹಾನ ಯೇಸು ಕ್ರಿಸ್ತನಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿ ಆತನು ಒಂದು ಎಣ್ಣೆ ಮುಖಾಂತರ ಆತನಿಗೆ ಬಂತು, ಆತನ ಮೇಲೆ ಊಯಿದ್ರು ದಾವಿದನ ಮೇಲೆ, ಇಲ್ಲಿ ಪವಿತ್ರಾತ್ಮ ಲಿಟರಲ್ ಆಗಿ ಏನ್ ಮಾಡ್ತಾ ಇದೆ ಈಗ ಯೇಸು ಕ್ರಿಸ್ತನ ಮೇಲೆ ಬರೋದನ್ನ ನಾವು ನೋಡ್ತೀವಿ. ಬಟ್ ಇನ್ನೊಂದು ಒಂದು ಪಾಯಿಂಟ್ ನನಗೂ ಗೊತ್ತಿರ್ಲಿಲ್ಲ, ಅಂದ್ರೆ ಅಷ್ಟು ಅಬ್ಸರ್ವ್ ಮಾಡಿರ್ಲಿಲ್ಲ. ಏನಪ್ಪ ಅನ್ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ಯೋಹಾನ 1:33 ದಿಸ್ ಪಾಯಿಂಟ್ ನಾರ್ಮಲಿ ಅಟ್ ಲೀಸ್ಟ್ ಐ ಡಿಡ್ ನಾಟ್ ಫುಲ್ಲಿ ನೋಟಿಸ್ ಇಟ್, ಮೊದಲು ಅದನ್ನ ಬಗ್ಗೆ ಅಷ್ಟು ಗಮನ ಹೊಂದಿರ್ಲಿಲ್ಲ. ಆ ಪವಿತ್ರಾತ್ಮನ ಯಾವ ರೀತಿ ಯೇಸು ಕ್ರಿಸ್ತ ಮೇಲೆ ಬಂತು, ಬಂದಿದ್ದ ಅಷ್ಟೇ ಅಲ್ಲದೆ ಒಂದು ಕಾರ್ಯ ನಡೆಯುತ್ತೆ. 1:33 ನನಗೂ ಆತನ ಗುರುತಿರಲಿಲ್ಲ, ಆದ್ರೆ ನೀರಿನ ಸ್ನಾನ ಮಾಡಿಸುವುದಕ್ಕೆ ನನ್ನನ್ನು ಕಳಿಸಿದಾತನು ಯಾವನ ಮೇಲೆ ಆತ್ಮವು ಇಳಿದು ಬಂದು ಇರುವುದನ್ನು ನೀವು ನೋಡುತ್ತೀಯೋ, ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವನು ಎಂದು ತಾನೇ ನನಗೆ ಹೇಳಿದನು. ಇಂಗ್ಲಿಷ್ ಇಲ್ಲಿ ಯೇಸು ಕ್ರಿಸ್ತನಿಗೆ ಮಾಡುವಂತ ದೀಕ್ಷಾ ಸ್ನಾನ ಇಂಗ್ಲಿಷ್ ನಲ್ಲಿ ಓದಿ, 1 Chapter ಯೋಹಾನ 1:33 ಅಲ್ಲ, ಯೋಹಾನ್ ಜಾನ್ 1:33 I myself did not know him, but he who sent me to baptize with water said to me, he on whom you see the Spirit descend and remain. Descending. ಡಿಸೆಂಡಿಂಗ್, ನಾವು ಆತ್ಮ ಬಂತು ಅಂತ ಅಷ್ಟೇ ಓದ್ತೀವಿ ಕನ್ನಡದಲ್ಲಿ, ಇರುವುದನ್ನು ಅಂತ ಕನ್ನಡದಲ್ಲಿ ಬರುತ್ತೆ. ಬಟ್ ರಿಮೈನ್ಡ್ ವಿತ್ ಹಿಮ್, ಯೋಹಾನ ಯೇಸು ಕ್ರಿಸ್ತನ ಜೀವಮಾನದ ವಿಡಿ ಪವಿತ್ರಾತ್ಮರ ಅವರ ಜೊತೆನಲ್ಲಿ ಇತ್ತು. ಸೊ ರಿಮೈನಿಂಗ್ ಹಿಮ್ ಅನ್ನೋದನ್ನ ನಾವು ಅಷ್ಟು ಕನ್ನಡದಲ್ಲಿ ಓದಾಗ ಅದು ನಮಗೆ ಮನಸ್ಸಿಗೆ ಗೊತ್ತಾಗಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈಗ ಯೇಸು ಕ್ರಿಸ್ತನ ಅಭಿಷೇಕ ಯಾವ ರೀತಿ ದಾವಿದ ಅಭಿಷೇಕ ಒಂದು 7 ಕಾಲ ಏನಾಯ್ತು, ಅವರು ರಾಜನ ಆಗ್ಲಿಲ್ಲ, 7 ವೇಟ್ ಮಾಡಿದ್ರು. ಅಲ್ಲಿವರೆಗೆ ದೇವರು ಏನ್ ಮಾಡ್ತಿದ್ದಾರೆ, ಆತನಿಗೆ ಟ್ರೈನಿಂಗ್ ಕೊಡ್ತಾ ಇದಾರೆ. ಆತನು ಟ್ರೈನಿಂಗ್ ತಗೊಳ್ಳೋದು ಒಂದು ವಿಷಯ, ಎರಡನೇ ವಿಷಯ ಏನಪ್ಪ ಅನ್ಬೇಕಾದ್ರೆ ಆತನಲ್ಲಿ ಇರುವಂತ ಗುಣಲಕ್ಷಣಗಳು, ಆ ಪದವಿಗೆ ಬೇಕಾಗುವಂತ ಗುಣಲಕ್ಷಣಗಳಿಗೆ ಅವ್ರೇನಾಗ್ಬೇಕು ಈಗ ಪಡ್ಕೊಳ್ಬೇಕು. ಒಂದು ಎಬಿಲಿಟಿ, ಸೆಕೆಂಡ್ ಇಸ್ ಕ್ಯಾರೆಕ್ಟರ್. ಇದೆರಡು ಬೇರೆ ಬೇರೆ. ನಾನು ಒಬ್ಬ ದೊಡ್ಡ ಆಫೀಸರ್ ಆಗಿರ್ಬೋದು, ಬಟ್ ಆಫೀಸರ್ ಹುದ್ದೆನ ನಾನು ಯಾವ ರೀತಿ ಉಪಯೋಗಿಸ್ಕೊಳ್ತೀನಿ, ದೇವ್ರ ಜನರ ಮೇಲೆ ಕರುಣೆಯಿಂದ ನೋಡ್ತೀನ, ಬಡವ್ರು ಯಾರೋ ಒಬ್ರು ಬರ್ತಾರೆ ನನ್ನ ಆಫೀಸ್ಗೆ, ಯಾವ ರೀತಿ ನಾನು ಅವ್ರನ್ನ ಡೀಲ್ ಮಾಡ್ತೇನೆ, ಏಯ್ ಹೊರಗಡೆ ಇರೋ, ಬರೀ ಅವನ್ ಆಫೀಸರ್ ಬೇರೆಯವ್ರನ್ನ ಮಾತ್ರ ಕರೀತಾರೆ, ನಮ್ಮಂತವ್ರು ಹೋದ್ರೆ ಅವರು ಕರೆಯಲ್ಲ. ಅದೇ ಒಬ್ಬ ಒಳ್ಳೆ ಆಫೀಸರ್ ಆದ್ರೆ ಅಥವಾ
ಕರುಣೆಯರವನಾಗಿದ್ರೆ ಕಳ್ಸಪ್ಪ ಯಾಕೆ ಯಾರೋ ಒಬ್ಬ ವಯಸ್ಸಾಗಿರೋರು ಬಂದಿದ್ದಾರೆ, ಯಾಕೆ ಹೊರಗಡೆನೆ ಕೂತು ಕಳಿಸು, ಬೇರೆ ಬೇರೆ ಕ್ಯಾರೆಕ್ಟರ್ಸ್. ಸೊ ಅದನ್ನ ಪಡ್ಕೊಳ್ಬೇಕು ಈಗ ದಾವಿದ. ಆ ಪಡ್ಕೊಂಡಾಗ್ಲೇನೆ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ನೆಕ್ಸ್ಟ್? ಯೂದಾ ಕುಲದವ್ರು ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆ ಯೂದಾ ಕುಲದವ್ರು ಯಾರು? ಈಗ ಯೇಸು ಕ್ರಿಸ್ತನನ್ನ ಬಂದಾಗ ಆ ಯೂದಾ ಕುಲದವರು ನಾವು. ಸೊ ಈಗ ಯೇಸು ಕ್ರಿಸ್ತನು ಆ ಸ್ನಾನಿಕನಾದ ಯೋಹಾನನ ಮುಖಾಂತರ ದೀಕ್ಷಾ ಸ್ನಾನ ತಗೊಂಡ ನಂತರ ಅವರು ಅಡವಿಗೆ ಹೋಗ್ತಾರೆ 40 ದಿವಸ. ಅಲ್ಲಿ ಸೈತಾನನ ಜೊತೆಯಲ್ಲಿ ಶೋಧನೆ ಪಡ್ಕೊಳ್ತಾರೆ. ಆ ನಂತರ ತಮ್ಮ ಆ ಒಂದು 3.5 ವರ್ಷಗಳ ಸುವಾರ್ಥ ಕಾರ್ಯಗಳನ್ನ ಅವ್ರು ಮಾಡ್ತಾರೆ. ಸುವಾರ್ಥ ಕಾರ್ಯಗಳು ಮಾಡಿದ ನಂತರ ಅವರ ಮರಣ ಆಗುತ್ತೆ ಶಿಲುಬೆ ಮೇಲೆ. ಸೊ ಇಲ್ಲಿಗ ಯೇಸು ಕ್ರಿಸ್ತನ ಯಾವ ರೀತಿ ಯೂದಾ ಕುಲದವರು ಆತನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು, ಅದೇ ರೀತಿ ಈಗ ಆತನ್ನ ಅಕ್ಸೆಪ್ಟ್ ಮಾಡ್ಕೊಂಡವರು ಯೂದಾ ಕುಲದ ಅಂದ್ರೆ ದ ಲಿಮಿಟೆಡ್ ಪೀರಿಯಡ್, ಈ ಸುವಾರ್ಥ ಯುಗದಲ್ಲಿ ಆತನನ್ನ ಅಕ್ಸೆಪ್ಟ್ ಮಾಡ್ಕೊಂಡವರು, ನಮ್ಮ ಬ್ರದರ್ ಹೇಳಿದಾಗೆ ಇಡೀ 6 ಕೋಟಿ ಜನ ಕರ್ನಾಟಕದಲ್ಲಿ ಇಷ್ಟು ಜನಗ ನಾವು ಇಲ್ಲಿ ಕೂತಿದ್ದೀವಿ, ಬೆಂಗಳೂರಲ್ಲಿ ಸ್ವಲ್ಪ ಜನ ಕೂತಿದ್ದೀವಿ, ಇಡೀ ಇಂಡಿಯಾದಲ್ಲಿ ನಾವು 140 ಕೋಟಿ. ಇನ್ನೇನು 2025 ಚೈನಾನ ಮೀರಿಸ್ತಾ ಇದ್ದೀವಂತೆ, ನಮ್ಮ ಜನಸಂಖ್ಯೆ ಆಲ್ರೆಡಿ ಡಿಕ್ಲೇರ್ ಆಗಿದೆ. ಸೊ ವಿ ವಿಲ್ ಬಿ ದ ಮೋಸ್ಟ್ ಪಾಪ್ಯುಲಸ್ ನೇಷನ್ ಇಂಡಿಯಾ ಇನ್ನೊಂದು 2 ವರ್ಷದಲ್ಲಿ ಚೈನಾಗಿಂತ ಮೇಲೆ. ಅದರಲ್ಲಿ ಎಷ್ಟು ಜನಪ್ಪ ಇದ್ದೀವಿ ದೇವ್ರನ್ನ ಅರ್ಥಕೊಂಡವರು ಅಂದರೆ ಯು ಕ್ಯಾನ್ ಕೌಂಟ್ ಇನ್ ಅವರ್ ಫಿಂಗರ್ಸ್. ಸೊ ಹಾಗಾದ್ರೆ ಯೂದಾ ಕುಲದವ್ರು ಮಾತ್ರ ರೆಕಗ್ನೈಸ್ ಮಾಡಿದ್ರು, ನೀನು ನನ್ನವರು, ನೀನು ನನ್ನವನು ಅಂತ ಯೂದಾ ಕುಲದವ್ರು ಹೇಳ್ತಾರೆ. ಸೊ ಅದೇ ರೀತಿ ಈಗ ನಾವು ಯೇಸು ಕ್ರಿಸ್ತನ ನಾವು ನನ್ನ ರಾಜ, ಇಡೀ ಪ್ರಪಂಚ ಆತನ್ನ ಆ ರೀತಿ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ರಕ್ಷಕ ಅಂತ ಕೆಲವರು ಹೇಳ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಕೆಲವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ನಾವು ಆತನಿಗೆ ಯೇಸು ಕ್ರಿಸ್ತನ ಆತನ ಪೂರ್ತಿಯಾಗಿ ಅವರು ಮಾಡಿರುವಂತ ತ್ಯಾಗ, ಅವರು ಮಾಡಿರುವಂತ ಕಾರ್ಯಗಳು, ಅವರು ಪಡ್ಕೊಂಡಿರುವಂತ ಒಂದು ಪದವಿನ ಪೂರ್ತಿಯಾಗಿ ಅಟ್ಲೀಸ್ಟ್ ನಮ್ಮ ಎಬಿಲಿಟಿಗೆ ತಕ್ಕಷ್ಟು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿರೋರು ಅಂದ್ರೆ ನಾವು ಮಾತ್ರ. ಸೊ ಅದನ್ನ ಇಲ್ಲಿ ಈ ಒಂದು ಎರಡನೇ ಆತನ್ನ ಯೇಸು ಕ್ರಿಸ್ತನ ಜೀವಿತದಲ್ಲಿ ಯಾವ ರೀತಿ ದಾವಿದನಿಗೆ ಯೂದಾ ಕುಲದವರು ಅಕ್ಸೆಪ್ಟ್ ಮಾಡ್ಕೊಂಡು ತನ್ನ ರಾಜನನ್ನಾಗಿ, ಈಗ ನಾವು ಯೇಸು ಕ್ರಿಸ್ತನನ್ನ ರಾಜನನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಹಾಗಾದ್ರೆ 3ನೇ ಅಭಿಷೇಕ ಏನು? ಯಾಕಂದ್ರೆ ದಾವಿದನಿಗೆ ಯಾರು ಮಾಡ್ಕೊಳ್ತಾರೆ? ಈಗ ಇಡೀ ಇಸ್ರಾಯೇಲರು ಬಂದು ಎಲ್ಲ 12 ಗೋತ್ರದವ್ರು ಬಂದು ನೆಕ್ಸ್ಟ್ ರಾಜನನ್ನಾಗಿ ಮಾಡ್ಕೊಳ್ತಾರಲ್ವಾ? ಅದು ಯಾವ ರೀತಿ ಯೇಸು ಕ್ರಿಸ್ತನಲ್ಲಿ ನಡೆಯುತ್ತೆ ಅನ್ಬೇಕಾದ್ರೆ ಫಿಲಿಪಿಯನ್ಸ್ 3:18-19 ಫಿಲಿಪ್ಪ 3:18-19 ಯಾಕಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆನು, ಈಗಲೂ ಅಳುತ್ತ ಹೇಳುತ್ತೇನೆ, ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು, ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು, ನಾವಾದರೂ ಪರಲೋಕ ಸಂಸ್ಥಾನದವರು. ಸೊ ಇದೇ ಎರಡು ವಿಷಯಗಳು ನನ್ನ ಲಿಂಕ್ ಅಂತ ಹೇಳಿದ್ದು. ಸುರೇಶ್ ಅವರು ಮಾತಾಡ್ಬೇಕಾದ್ರೆ ಯಾವ ರೀತಿ ಬಿಳಿ ಕುದುರೆ ಮೇಲೆ ಬಂದಂತ ಆ ವಾಕ್ಯಗಳು ಏನಾಯ್ತು, ಆ ಡಾಕ್ಟ್ರಿನ್ಸ್ ಪದೇ ಕ್ರಮೇಣ ಕಡಿಮೆ ಆಗಿ ಕೆಂಪಾಗಿ ನಂತರ ಕಪ್ಪಾಗಿ ಕಡಲಿ ಬೂದಿಯಾಗಿ ನಾಶ ಆಗೋಯ್ತು. ಆದ್ರೆ ಪೂರ್ತಿಯಾಗಿ 100% ನಾಶ ಆಗ್ಲಿಲ್ಲ. ಇಡೀ ಭೂಲೋಕದವರಿಗೆ ಆ ನೀತಿ ಸಿಗ್ಲಿಲ್ಲ, ಆ ಒಂದು ಸತ್ಕಾರ್ಯಗಳು, ಆ ಸುವಾರ್ತೆ ಪೂರ್ತಿಯಾಗಿ ಸಿಗ್ಲಿಲ್ಲ. ಎಲ್ಲೋ ಕೆಲವರಿಗೆ ಮಾತ್ರ ಆ ಸುವಾರ್ತೆ ಇನ್ನು ಬಿಳಿ ಕುದುರೆನಲ್ಲೇ ಆ ರೀತಿನಲ್ಲೇ ನಮಗ್ ಸಿಕ್ಕಿದೆ. ಸೊ ಅದೇ ರೀತಿ ಇಲ್ಲಿ ಈಗ ನೋಡ್ಬೇಕು. ಅದೇ ಮತ್ತೆ ನಮ್ಮ ರಾಜು ಬ್ರದರ್ ಮಾತಾಡ್ಬೇಕಾದ್ರೆ ಯಾವ ರೀತಿ ಬಿಳಾಮ್ ಈ ಪರಲೋಕ ಭೂಲೋಕದ ಸಂಬಂಧವಾದಂತ ಆಶೆ, ಆ ಒಂದು ಅಂತಸ್ತು, ಆಸ್ತಿ, ಇದ್ರ ಮೇಲೆ ಅವನು ಮನಸ್ಸಿಟ್ಕೊಂಡು ಅವನೇನ್ ಮಾಡ್ತಾನೆ, ದೇವರು ಕೊಟ್ಟಿರುವಂತ ಆಶೀರ್ವಾದನ ಕಳ್ಕೊಳ್ತಾರೆ. ಸೊ ಆ ರೀತಿ ಇಡೀ ಪ್ರಪಂಚ ಈಗ ಎರಡನೇ ಒಂದು ಕಾಲದಲ್ಲಿ ಯೇಸು ಕ್ರಿಸ್ತನನ್ನ ಅನುಸರಿಸದೆ ಈ ಭೂಲೋಕ ಮತ್ತೆ ಅದರಲ್ಲಿರುವಂತ ಆಡಂಬರ, ಆಸ್ತಿ, ಅಂತಸ್ತು, ಪದವಿ,
ಇದ್ರ ಹಿಂದೆಗಡೆನೆ ಹೆಚ್ಚಾಗಿ ಜನರು ಹೋಗ್ತಾರೆ ಹೊರತು ದೇವರ ಕಾರ್ಯ, ದೇವರ ಒಂದು ಗುಣಲಕ್ಷಣ ಈ ರೀತಿ ಕಾರ್ಯಗಳ ಮೇಲೆ ಮನಸ್ಸನ್ನ ಇಡೋದಿಲ್ಲ. ಅದೇ ಆ ಇಶ್ಬೋಶೆ ತನ್ಬೇಕಾದ್ರೆ ಮ್ಯಾನ್ ಆಫ್ ಶೇಮ್, ಇಸ್ರಾಯೇಲರ ಮೇಲೆ ರಾಜ ಆದ ಸ್ವಲ್ಪ ಕಾಲ. ಸೊ ಅದೇ ರೀತಿ ಈಗ ನಾವಿರುವಂತ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಏನಾಗಿದೆ, ಒಬ್ಬ ಮ್ಯಾನ್ ಆಫ್ ಶೇಮ್ ಅಂದ್ರೆ ಅವಮಾನಕ್ಕೆ ಗುರಿಯಾದಂತ ಒಂದು ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ, ಆ ವ್ಯಕ್ತಿಗೆ ಹೋಲಿಕೆ ಆಗಿರುವಂತವರು ಈ ಭೂಲೋಕವನ್ನ ಆಳ್ತಾ ಇದ್ದಾರೆ. ಯೇಸು ಕ್ರಿಸ್ತ ಇನ್ನೇನ್ ಮಾಡಿಲ್ಲ, ಇಡೀ ಪ್ರಪಂಚದವರು ಇನ್ನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಆ ಒಂದು ಕಾರ್ಯವನ್ನೇ ನಾವು ನೋಡ್ತಾ ಇದೀವಿ ಇಲ್ಲಿ. ಮತ್ತೆ ಯಾವ ರೀತಿ ಯೇಸು ಕ್ರಿಸ್ತನು ಆ ಒಂದು ಹೆಂಗಸು ಬಂದು ಸಮಾರ್ಯದವಳು ಬಂದು ಆ ಬಾವಿ ಹತ್ರ ಬಂದು ನೀರು ಕೇಳಿದಾಗ ಯೇಸು ಸ್ವಾಮಿ ಅವಳು ಹೇಳ್ತಾರೆ, ನೀನು ಎರಸ ಇಬ್ರಿಯನು, ನೀನ್ಯಾಕೆ ನಾನಂಗೆ ಕೊಡ್ಲಿ ನಿನ್ಗೆ ನೀರು ಅನ್ಬೇಕಾದ್ರೆ, ನೀನು ನನಗೆ ನಾನು ಯಾರು ಅಂತ ನಿನಗೆ ಗೊತ್ತಿದ್ರೆ ನೀನೇನ್ ಮಾಡ್ತಿರ್ಲಿಲ್ಲ, ಈ ಮಾತು ನೀನ್ ಹೇಳ್ತಿರ್ಲಿಲ್ಲ. ಇದು ನೀನ್ ಕುಡಿದ್ರೆ ಮತ್ತೆ ನೀರಡಿಕೆ ಆಗುತ್ತೆ, ಆದ್ರೆ ನಾನು ಕೊಡುವಂತ ನೀರು ನಿನ್ಗೆ ನೀರಡಿಕೆನೆ ಆಗಲ್ಲ ಅಂದಾಗ ಅವಾಗ ಅವಳಿಗೆ ಗೊತ್ತಾಗದಿತ್ತನು ಬರಬೇಕಾದಂತ ಮೆಸ್ಸಿಯನು. ಆ ಜಾಬೇಷ್ ಗಿಲಿಯಾದ್ ಅನ್ನೋದಕ್ಕೆ ಒಂದು ರೆಫರೆನ್ಸ್ ಯಾಕೆ ಅಂತ ಹೇಳಿದೆ ಅನ್ಬೇಕಾದ್ರೆ, ಜಾಬೇಷ್ ಅಂದ್ರೆ ಡ್ರೈ ಪ್ಲೇಸ್, ಅಲ್ಲಿ ನೀರು ಇಲ್ದೇ ಇರುವಂತ ಒಂದು ಸ್ಥಳ. ಆ ಗಿಲಿಯಾದ್ ಅನ್ಬೇಕಾದ್ರೆ ಫೌಂಟನ್ ಆಫ್ ಲೈಫ್, ಜೀವ ಕೊಡುವಂತ ನೀರು. ಅಂದ್ರೆ ನಾವು ಆ ಜೀವ ಕೊಡುವಂತ ನೀರಿಗೆ ಆಲ್ರೆಡಿ ಬಂದಿದ್ದೇವೆ. ಅಂದ್ರೆ ಸೌಲ್ ಅವನ್ನ ಕೊಂದಾಕಿದ್ದು ಆ ಜಾಬೇಷ್ ಗಿಲಿಯಾದ್ ಅನ್ನೋ ಪ್ಲೇಸ್ ಅಲ್ಲಿ. ಅಂದ್ರೆ ಆ ಮ್ಯಾನ್ ಆಫ್ ಶೇಮ್ ಇಶ್ಬೋಶೆತ್ ಆ ಅವಮಾನಕ್ಕೆ ಗುರಿ, ಆ ಒಂದು ಕಂಡೀಷನ್ ಅಲ್ಲಿ ಭೂಲಕ ಇದೆ, ಜೀವಕರವಾದಂತ ನೀರಿನ ಬೆಳೆಗೆ ಅವರಿನ್ನು ಬರಲಿಲ್ಲ. ಆದ್ರೆ ನಾವು ಆ ಒಂದು ಅವಕಾಶವನ್ನ ದೇವ್ರು ನಮ್ಗೆ ಆಲ್ರೆಡಿ ಆ ಒಂದು ಆಶೀರ್ವಾದವನ್ನ ನಮ್ಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಈ ಯಾವ ರೀತಿ ಯೇಸು ಕ್ರಿಸ್ತ ದಾವಿದ ಬರೀ ಯೂದಾ ಕುಲದವ್ರಿಗೆ ಮಾತ್ರ ರಾಜನಾಗಿದ್ರು, ಈ ಸುವಾರ್ತ ಯುಗದಲ್ಲಿ ನಮಗೆ ಆತನು ರಾಜನಾಗಿದ್ದಾರೆ. ಬಟ್ ಯಾವ ರೀತಿ ಮುಂದೆ ಆತನು ಇಡೀ ಇಸ್ರಾಯೇಲರು 12 ಗೋತ್ರದ ಆತನ ರಾಜನನ್ನಾಗಿ ಅಕ್ಸೆಪ್ಟ್ ಮಾಡುವಂತ ಕಾಲ ಬರುತ್ತೆ. ಅದು ಈ ಯೇಸು ಕ್ರಿಸ್ತನ ಒಂದು ಆ ಯೋಜನೆಯಲ್ಲಿ, ದೇವರ ಯೋಜನೆಯಲ್ಲಿ ಆ ಕಾಲ ಇನ್ನೂ ಪೂರ್ತಿಯಾಗಿ ಬರಲಿಲ್ಲ. ದ ಥರ್ಡ್ ಪಾರ್ಟ್ ಅಭಿಷೇಕ ಅಂದ್ರೆ ಇಡೀ ಭೂಲೋಕದವರು ಯೇಸು ಕ್ರಿಸ್ತನನ್ನ ತನ್ನ ರಕ್ಷಕನು ನಮ್ಮ ರಾಜನು ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ದಿನ ಬರುತ್ತೆ. ಅದನ್ನ ನಾವೀಗ ಫಿಲಿಪಿಯನ್ಸ್ 2:10-11 ಆದುದರಿಂದ ಸ್ವರ್ಗ ಮೃತ್ಯು ಪಾತಾಳಗಳಲ್ಲಿ ಪಾತಾಳಗಳಲ್ಲಿರುವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಎಫೆಸ 1:9 Ephesians 9:10 ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷ ಮಾಡಿಕೊಂಡಿದ್ದನು. ಅದೇನೆಂದರೆ ಭೂಪರ ಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ, ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು. ಪ್ರಕಟಣೆ 7:9-12 ಇವುಗಳಾದ ಮೇಲೆ ಇಗೋ ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನಿಸಿನರಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯದಾತನಿಗೂ ನಮಗೆ ರಕ್ಷಣೆಯುಂಟಾದದ್ದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಅಷ್ಟರಲ್ಲಿ ದೇವದೂತರೆಲ್ಲರೂ ಸಿಂಹಾಸನವು ಹಿರಿಯರು 4 ಜೀವಿಗಳು ಇವುಗಳ ಸುತ್ತಲೂ ನಿಂತುಕೊಂಡಿದ್ದರು. ಸೊ ಈ ರೀತಿ ಯೇಸು ಕ್ರಿಸ್ತನು ಇಡೀ ಭೂಲೋಕದವರಿಗೆ ರಾಜನಾಗುವಂತ ಒಂದು ಕಾರ್ಯ ಮುಂದೆ ನಡೆಯುವಂಥದ್ದು. ಇನ್ನೊಂದು ಒಂದು ಇನ್ಬಿಟ್ವೀನ್ ಒಂದು ಇನ್ನೊಂದು ಇಂಪಾರ್ಟೆಂಟ್ ಸ್ವಾರಸ್ಯಕರವಾದಂಥ ವಿಷಯ ಅನ್ಬೇಕಾದ್ರೆ 33 ವರ್ಷದ ಒಂದು ರೆಫರೆನ್ಸ್ ಬರುತ್ತೆ. ಇದನ್ನ ಪೂರ್ತಿ ನಾನು ಸ್ಟಡಿ ಮಾಡಿಲ್ಲ, ಬಟ್ ನಾನು ನಿಮ್ಗೆ ಹೇಳ್ತೀನಿ ನನಗೆ ಗೊತ್ತಿರೋಷ್ಟು. ಏನಪ್ಪ ಅನ್ಬೇಕಾದ್ರೆ
ದಾವಿದ ರೂಲ್ ಮಾಡಿದ್ದು 33 ಈ 7 ಇಯರ್ಸ್ ಯೂದ ಕುಲದವರಿಗೆ, ಆ ನಂತರ ಇಡೀ ಇಸ್ರಾಯೇಲ್ ಅಂದ್ರೆ 33 ವರ್ಷ, ಟೋಟಲ್ 40 ಇಯರ್ಸ್ ಅಂತ ಬರುತ್ತೆ. ಈ 33 ಇಯರ್ಸ್ ಒಂದ್ ರೀತಿ ಇಂಪಾರ್ಟೆಂಟ್ ಅಥವಾ ಒಂಥರ ಮಿಸ್ಟೀರಿಯಸ್ ನಂಬರ್ ಅಂತಾರೆ ಸತ್ಯವೇದದಲ್ಲಿ. ಏನಪ್ಪ ಅನ್ಬೇಕಾದ್ರೆ ಲೆವಿಟಿಕಸ್ 12:1-4, ಯಾಜಕ ಕಾಂಡ 12:1-4. ಯಹೋವನು ಮೋಶೆಗೆ ಹೇಳಿದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು, ಒಬ್ಬ ಸ್ತ್ರೀ ಗಂಡು ಮಗುವನ್ನು ಹೆತ್ತರೆ ತಾನು ತಿಂಗಳ ಮುಟ್ಟಿನಿಂದ ಹೇಗೆ ಅಶುದ್ಧಳಾಗುವಳು ಹಾಗೆಯೇ 7 ದಿವಸಗಳ ತನಕ ಅಶುದ್ಧಳಾಗಿರಬೇಕು. 8ನೆಯ ದಿನದಲ್ಲಿ ಆ ಮಗುವಿಗೆ ಸುನ್ನತಿ ಮಾಡಿಸಬೇಕು. ಆಮೇಲೆ ಅವಳ ಶುದ್ಧೀಕರಣ ಪೂರ್ತಿಗೆ ಇನ್ನೂ 33 ದಿವಸ ಹಿಡಿಯುವುದು. ಅಲ್ಲೊಂದು 33 ಇಯರ್ಸ್. ಅದೇ ದಾವಿದನ ಆತನು ರೂಲ್ ಮಾಡಿದ್ದು ಹೆಬ್ರೋನ್ನಲ್ಲಿ 7 ವರ್ಷ, ಎರುಸಲೇಮಲ್ಲಿ ಎಲ್ಲ ಗೋತ್ರಗಳನ್ನ ಸೇರಿ 33 ವರ್ಷ. ಯೇಸು ಕ್ರಿಸ್ತನು ಸಹ ಕಂಪ್ಲೀಟ್ 33 ಇಯರ್ಸ್ ಅವರು ಭೂಲೋಕದಲ್ಲಿದ್ರು. 34th ಇಯರ್ ಅವ್ರು ಏನಾಗ್ತಾರೆ, 33.5 ವರ್ಷದಲ್ಲಿ ಅವರು ಶಿಲುಬೆ ಮರಣವನ್ನ ಹೊಂದ್ತಾರೆ. ಅಲ್ಲಿ ಒಂದು 33 ಅನ್ನುವಂತ ಒಂದು ನಂಬರ್ ಬರುತ್ತೆ. ಅದಕ್ಕೆ ಬೇರೆ ಬೇರೆ ರೀತಿ ಇಂಟರ್ಪ್ರಿಟೇಷನ್ಸ್ ಕೊಟ್ಟಿದ್ದಾರೆ. ಪೂರ್ತಿಯಾಗಿ ನಾನು ಇನ್ನೂ ಸ್ಟಡಿ ಮಾಡಲಿಲ್ಲ. ಸೊ ನಿಮಗೆ ಏನಾದರೂ ಅದರ ಇಂಟ್ರೆಸ್ಟ್ ಇದ್ರೆ ನೀವು ಅದ್ರ ಬಗ್ಗೆ ಸ್ಟಡಿ ಮಾಡಬಹುದು. ಸೊ ಹಾಗಾದ್ರೆ ಇವತ್ತು ನಾವು ನೋಡಿರುವಂತ ಪಾಠ, ಒಂದು ದಾವಿದನ ಒಂದು ಜೀವಿತದಲ್ಲಿ ನಡೆಯುವಂತ 3 ಅಭಿಷೇಕಗಳು, 3 ಅನಾಯಿಂಟಿಂಗ್ಸ್. ಮೊದಲು ಸಮುವೇಲ್ ಮಾಡಿದ್ರು, ಆ ನಂತರ ಯೂದಾ ಕುಲದವ್ರು ಮಾಡಿದ್ರು, ಆಮೇಲೆ ಇಡೀ ಇಸ್ರಾಯೇಲರು ಆತನನ್ನ ಅಭಿಷೇಕ ಹೊಂದಿಸಿದ್ರು ಮಾಡಿದ್ರು. ಅದೇ ರೀತಿ ಯೇಸು ಕ್ರಿಸ್ತನಲ್ಲೂ ಸಹ ಮೊದಲು ಸ್ನಾನಿಕನಾದ ಯೋಹಾನ ಅವರ ಮೇಲೆ, ಅವರಿಗೆ ದೀಕ್ಷಾ ಸ್ನಾನ ಕೊಟ್ಟಾಗ ಅವ್ರ ಮೇಲೆ ಪವಿತ್ರಾತ್ಮ ಬರುತ್ತೆ. ಒಂದು ರೀತಿಯ ಅಭಿಷೇಕ ಯೇಸು ಕ್ರಿಸ್ತನ ಹೊಂದ್ತಾರೆ. ಈಗ ನಾವೆಲ್ಲರೂ ಒಂದು ರೀತಿಯಲ್ಲಿ ಯೇಸು ಕ್ರಿಸ್ತನನ್ನ ರಾಜನನ್ನಾಗಿ ನಾವು ನೆನೆಸಿದ್ದೇವೆ. ಆತನಿಗೆ ನಾವು ರಾಜನ ಒಂದು ಪಟ್ಟವನ್ನ ನಾವು ಕೊಟ್ಟಿದ್ದೇವೆ. ಮುಂದೆ 3rd ಟೈಮ್ ಮುಂದಿನ ದೇವರ ರಾಜ್ಯದಲ್ಲಿ ಇಡೀ ಭೂಲೋಕದವರು, ಇಸ್ರಾಯೇಲ್ ಈಗ ಒಂದು ಇಡೀ ಭೂಲೋಕವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವರ ಎಲ್ಲರೂ ಏನ್ ಮಾಡ್ತಿದ್ದೆ, ಆತನನ್ನ ರಾಜನನ್ನಾಗಿ ಅಂಗೀಕಾರ ಮಾಡ್ಕೊಳ್ಳುವಂತ ಒಂದು ಕಾಲ ಬರುತ್ತೆ. ಹಾಗಾದ್ರೆ ನಮಗೆ ಏನಪ್ಪ ಪಾಠ ಅನ್ಬೇಕಾದ್ರೆ, ನಾವು ದೀಕ್ಷಾ ಸ್ನಾನ ಯಾವ ರೀತಿ, ಇವತ್ತು ಒಬ್ಬ ಸಿಸ್ಟರ್ ದೀಕ್ಷಾ ಸ್ನಾನ ಪಡ್ಕೊಂಡ್ರು, ಅದರ ರೆಫರೆನ್ಸ್ ಸುರೇಶ್ ಬ್ರದರ್ ಬೆಳಿಗ್ಗೆ ಮಾತಾಡಿದ್ರು. ದೀಕ್ಷಾ ಸ್ನಾನ ಮಾಡ್ಕೊಂಡಾಗ ನಾವು ಅಭಿಷೇಕ ಹೊಂದಿದೀವಿ, ಒಂದು ರೀತಿನಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೀವಿ. ಏನಪ್ಪ ಅನ್ಬೇಕಾದ್ರೆ, ಭೂಲೋಕಕ್ಕೆ ನಾವು ಸತ್ತಿದ್ದೇವೆ, ನಾನು ದೇವರಿಗೋಸ್ಕರ ಬದುಕ್ತೀನಿ ಅಂತ ಆ ಅರ್ಹತೆ ನಾವಿನ್ನು ಪಡ್ಕೊಂಡಿಲ್ಲ. ಸೊ ದಟ್ ಈಸ್ ದಿ ಸೆಕೆಂಡ್ ಪಾರ್ಟ್. ಯಾವ ರೀತಿ ದಾವಿದ 7 ವರ್ಷ ಕಾಲ ವೇಟ್ ಮಾಡಿದ್ರು ಅರ್ಹತೆನ ಪಡ್ಕೊಂಡು, ಅವ ಅಕ್ಸೆಪ್ಟೆನ್ಸ್ ಎಲ್ಲಿಂದ ಬಂತು, ದೇವರು ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಬ್ಯೂಟಿ, ದೇವರು ಆಲ್ರೆಡಿ ಆತನ್ನ ರಾಜನನ್ನಾಗಿ ನೇಮಿಸ್ಬಿಟ್ಟಿದ್ದಾರೆ. ಬಟ್ ಆ ನೇಮಿಸಿರೋದನ್ನ ನಾನು ಅರ್ಹತೆ ಪಡ್ಕೊಳ್ಳೋದು ನನ್ನ ಮೇಲಿದೆ. ದಟ್ ಈಸ್ ದಿ ಬ್ಯೂಟಿಫುಲ್ ಪಾರ್ಟ್. ಅದನ್ನು ಸುರೇಶ್ ಅವ್ರು ಹೇಳಿದ್ರು 2 ಮುದ್ರೆ, ನಮ್ಮ ಹಣೆ ಮುದ್ರೆ ಹೊಡೆದ್ಬಿಟ್ಟಿದ್ದಾರೆ, ಆದ್ರೆ ಅದಕ್ಕೆ ನಾನು ಅರ್ಹತೆ ಇದೆಯಾ ಇಲ್ವಾ, ಅದು ನಮಗ್ ಬಿಟ್ಟಿರುವಂತ ಕಾರ್ಯ. ಸೊ ಮತ್ತೆ ಮುಂದೆ ಅಫ್ಕೋರ್ಸ್ ಆ ಅರ್ಹತೆ ನಾನು ಪಡ್ಕೊಂಡಿದ್ರೆ ದೇವರ ರಾಜ್ಯದಲ್ಲಿ ನಮಗೆ ಒಂದು ಪದವಿ ಗ್ಯಾರಂಟಿ. ಸೊ ಈ ರೀತಿ ನಾವೆಲ್ಲರೂ ದೀಕ್ಷಾ ಸ್ನಾನದ ಮುಖಾಂತರ ಒಂದು ರೀತಿ ಅಭಿಷೇಕವನ್ನ ಹೊಂದಿದ್ದೇವೆ, ಪವಿತ್ರಾತ್ಮವನ್ನ ದೇವರು ನಮಗೆ ಕೊಟ್ಟಿದ್ದಾರೆ ಒಂದು ಸಹಾಯಕನಾಗಿ. ಆದ್ರೆ ಆ ಪದವಿಗೆ ನಾವು ಅರ್ಹತೆ ಇದೆಯಾ ಇಲ್ವಾ, ಅದಕ್ಕೆ ಬೇಕಾಗಿರುವಂತ 2 ಹೇಳಿದೆ, ಎಬಿಲಿಟಿ ಅಂಡ್ ಕ್ಯಾರೆಕ್ಟರ್. ಸೊ ಆ ಪದವಿಗೆ ನನಗೆ ಅರ್ಹತೆ ಇದೆಯಾ? ಕಾರ್ಪೊರೇಟ್ ಲೆವೆಲ್ಲಿ ಒಂದ್ ಮಿಸ್ಟೇಕ್ ಆಗುತ್ತೆ, ಅದನ್ನ ನಮ್ಗೆ ಬಹಳ ಹೇಳ್ತಾ ಇರ್ತಾರೆ. ಏನಪ್ಪ ಅನ್ಬೇಕಾದ್ರೆ, ಹಿಂದೆ ಅವನು 10 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್, ಅದಕ್ಕೆ ಅವನಿಗೆ ಏನ್ ಮಾಡಿದಾರೆ, ನೆಕ್ಸ್ಟ್ ಅವನಿಗೆ ಪ್ರಮೋಷನ್ ಕೊಟ್ಟಿದ್ದೀವಿ. ಅವನ್ ಪ್ರಮೋಷನ್ ಕೊಟ್ಟಮೇಲೆ ಅವನ್ ಮುಂದೆ ಮಾಡ್ಬೇಕಾಗಿರುವಂತ ಕಾರ್ಯ ಬೇರೆ ರೀತಿನೇ ಇರುತ್ತೆ. ಅದಕ್ಕೆ ಅರ್ಹತೆ ಇದೆಯಾ ಅನ್ನೋದನ್ನ ಬಹಳಷ್ಟು ಎಸ್ಪೆಷಲಿ ಗವರ್ಮೆಂಟ್ ಲೆವೆಲ್ ಅಲ್ಲಿ ಮಾಡಲ್ಲ. ಅವನು 10 ವರ್ಷ ಆದ ತಕ್ಷಣ ಅವನಿಗೆ ಏನ್ ಮಾಡ್ಬೇಕೀಗ, ನೆಕ್ಸ್ಟ್ ಲೆವೆಲ್ಗೆ
ಮಾಡಬೇಕು. ಬಹಳ ತಪ್ಪಾಗತ್ತೆ. ನನಗೆ ನನ್ನ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಬ್ಯಾಂಕಲ್ಲಿ. ಒಬ್ಬ ಬ್ಯಾಂಕ್ ಆಫೀಸರ್ನ ತಗೊಂಡಾಗ ಮ್ಯಾನೇಜರ್ನ ಮಾಡಿದ್ರೆ ಬ್ಯಾಂಕ್ ಆಫೀಸರ್ ಕೆಲಸನೇ ಬೇರೆ ರೀತಿ ಇರುತ್ತೆ. ಕಸ್ಟಮರ್ ಫೇಸಿಂಗ್ ಅಂತಾರೆ ಅದಕ್ಕೆ. ಮ್ಯಾನೇಜರು ಕಸ್ಟಮರ್ನ ಫೇಸೇ ಮಾಡಲ್ಲ, ಅಫ್ಕೋರ್ಸ್ ಬೇರೆ ತರ ಮಾಡ್ತಾರೆ, ಕಾರ್ಪೊರೇಟ್ ಕಸ್ಟಮರ್ಸ್ನ ಮಾಡ್ತಾರೆ. ಆದ್ರೆ ಆತನ ಯಾರನ್ನ ಮ್ಯಾನೇಜ್ ಮಾಡ್ಬೇಕು? ಈಗ ಬ್ಯಾಂಕ್ ಅಲ್ಲಿರೋ ಸ್ಟಾಫ್ನ ಮ್ಯಾನೇಜ್ ಮಾಡ್ಬೇಕು. ಆ ಅರ್ಹತೆ ಅವ್ರಿಗಿರಲ್ಲ ಇಷ್ಟೋ ಜನಕ್ಕೆ. ಬಟ್ ಆಗ್ಬಿಡ್ತಾರೆ ಮ್ಯಾನೇಜರು, ಪಾಪ ಕಷ್ಟ ಪಡ್ತಾರೆ, ನಾವು ಕಸ್ಟಮರ್ಸ್ ಕಷ್ಟ ಪಡ್ಬೇಕು ಅವ್ರಂತ ಒಂದು ಆಫೀಸಲ್ಲಿ. ಸೊ ಅದೇ ರೀತಿ ನಾವು ಆತ್ಮಿಕವಾಗಿ ತಗೊಂಡ್ರು ಸಹ ನಮಗೆ ಬೇರೆ ಬೇರೆ ರೀತಿಯ ಒಂದು ಎಬಿಲಿಟೀಸ್ನ ಕೊಟ್ಟಿದ್ದಾರೆ ದೇವರು. ಬಟ್ ನಾವು ಅರ್ಹತೆಯನ್ನ ಪಡ್ಕೊಳ್ಬೇಕು. ಅದ್ರ ನಮ್ಗೆ ಇನ್ನು ಎರಡನೇದಪ್ಪ ಏನನ್ಬೇಕು ಅಂದ್ರೆ ಗುಣಲಕ್ಷಣಗಳನ್ನ ಸಹ ಪಡ್ಕೊಳ್ಬೇಕು, ಬರೀ ಎಬಿಲಿಟಿ ಅಷ್ಟೇ ಅಲ್ಲ. ಓ ನಾನು ಹೋಗಿ ಈಗ ಇಡೀ ಪ್ರವಾದಿಗಳ ಮೇಲೆ ಅಪೋಸ್ತಲರ ಮೇಲೆ ನಾನು ರಾಜನಾಗಿ ಸಿಂಹಾಸನ ಮೇಲೆ ಕೂತ್ಕೊಳ್ತೀನಿ, ನೀನೊಬ್ಬ ಆಫೀಸರ್ ಆಗಿ ಕೂತ್ಕೊಳ್ಳಿ ಸಾಕು, ಕಾರ್ಪೊರೇಷನ್ಗೆ ಹೋಗಿ ಕಮಿಷನರ್ ಆಗಿ ಕೂತ್ಕೊಳ್ಳಿ. ಗೊತ್ತಾಗುತ್ತೆ ತುಷಾರ್ ಗಿರಿನಾಥ್ ಅವ್ರ ಹೆಸರು ಈಗ ಕಮಿಷನರ್, ಪಾಪ ಒದ್ದಾಡ್ತಾ ಇದ್ದಾರೆ. ಅಲ್ಲಿ ಕೂರ್ಸ್ಬಿಟ್ರೆ ನಾವು ಬೆಂಗಳೂರ್ನ ನಾವು ಸರಿ ಮಾಡಕ್ ಆಗುತ್ತಾ? ಮತ್ತೆ ನಾವು ಪರಲೋಕಕ್ಕೆ ಹೋಗಿ ನಾನು ಸಿಂಹಾಸನ ಕೂತ್ಕೋತೀನಿ ಅನ್ಬೇಕಾದ್ರೆ ಯು ಕ್ಯಾನ್ ಇಮ್ಯಾಜಿನ್. ಅದ್ರ ಜೊತೆನಲ್ಲಿ ಗುಣಲಕ್ಷಣ, ದಟ್ ಈಸ್ ದಿ ಸೆಕೆಂಡ್ ಪಾರ್ಟ್. ಅದನ್ನೇ ನಮ್ಮ ಬ್ರದರ್ ಬೀಳಾಮನ ಎಕ್ಸಾಂಪಲ್ ಅಲ್ಲಿ ಬಹಳ ಚೆನ್ನಾಗಿ ಮಾತಾಡಿದ್ರು. ಸೊ ಈ ರೀತಿ ಒಂದು ಪಾಠಗಳನ್ನ ಇವತ್ತು ದಯಪಾಲಿಸಿದ ದೇವರಿಗೆ ನಾನು ಕೃತಜ್ಞತೆ ಹೇಳ್ತೀನಿ. ಮತ್ತು ಮುಖ್ಯವಾಗಿ ಈ ಒಂದು ಸಭೆಗೆ ಇಲ್ಲಿ ನಮ್ಮನ್ನ ಕರೆತಂದಂತ ಈ ನಾಗೇನಹಳ್ಳಿ ಸಭೆ, ಮತ್ತು ಅದನ್ನ ಇಲ್ಲಿವರೆಗೆ ಪ್ರೋತ್ಸಾಹಿಸಿ ನಮ್ಮ ಬ್ರದರ್ ರವಿಚಂದ್ರನ್, ಇನ್ನು ಅನೇಕ ಸಹೋದರರು ಬ್ರದರ್ ಜೋಸೆಫ್ ಅವರು ಬಂದು ಪದೇ ಪದೇ ಬಂದು ಇಲ್ಲಿ ಅವರಿಗೆ ತಿಳಿಸ್ತಾ ಇರುವಂತ ಅವ್ರಿಗೂ ಸಹ ನಾನು ಕೃತಜ್ಞತೆಯನ್ನ ಹೇಳಿ ದೇವರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ.